ಚರ್ಚೆ ಅಂತ ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಅದರದ್ದೇ ಆದಂತ ಒಂದು ಚೌಕಟ್ಟಿರುತ್ತೆ ಸಾಕಷ್ಟು ಪ್ರಶ್ನೆಗಳು ಇರ್ತವೆ ಅದೇ ರೀತಿಯಾಗಿ ಇವತ್ತಿನ ಟು ದ ಪಾಯಿಂಟ್ ನ ಪ್ರಮುಖ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಗಾಲ್ರಿ ಜೆ ಡಿ ಎಸ್ ಮೊದಲ ಹಂತದಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿತ್ತು ಈಗ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾ ಇರುವಂತದ್ದು ಇದು ಕಾಂಗ್ರೆಸ್ಗೆ ಮುನ್ನಡೆನೋ ಹಿನ್ನಡೆನೋ ಅನ್ನುವಂಥದ್ರ ಬಗ್ಗೆ ನೋಡ್ಬೇಕು ನಾ ಎರಡನೇದು ಟಿಕೆಟ್ ಘೋಷಣೆಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಮಬಲದ ಹೋರಾಟನೋ ಅಥವಾ ಸಹಮತದ ಚೌಕಾಸಿನೋ ಅನ್ನುವಂಥ ಪ್ರಶ್ನೆ ಇದೆ ಇದರ ಜೊತೆಗೆ ಅಪ್ಪ ಮಕ್ಕಳ ಡಿಮ್ಯಾಂಡ್ ಇದೆಯಲ್ಲ ಅದು ಯಾವ ರೀತಿಯಾಗಿ ಪ್ಲಸ್ ಆಗ್ಬೋದು ಅದರ ಜೊತೆಗೆ ವಲಸಿಗರ ಹೊಂದಾಣಿಕೆ ನಡುವೆ ಕಾಂಗ್ರೆಸ್ ಗೆಲುವಿನ ಸೂತ್ರ ಆದರೂ ಏನು ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ರಣತಂತ್ರವನ್ನ ಮಾಡಿದ್ದಾರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಅಂದ್ರೆ ಈ ರಾಜ್ಯದಲ್ಲಿ ಅಧಿಕಾರವನ್ನ ಏರುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನು ನೋಡೋಣ ಇದರ ಜೊತೆಗೆ ಮೇಯ್ನ್ ಆಗಿ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಬಿಟ್ಟಿದೆ ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐ ಒಳ ಮೈತ್ರಿಯನ್ನ ಮಾಡಿಕೊಂಡಿದ್ವು ಇವು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ ಅನ್ನುವಂಥದ್ರ ಒಂದು ಅಸ್ತ್ರ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರವನ್ನ ಇದು ತಲೆ ಕೆಳಗಾಗಿಸುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ನಲ್ಲಿ ನೂರ ಇಪ್ಪತ್ತೈದು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ ಸಿ ಸಿ ಮೀಟಿಂಗ್ ನಡೀತಾ ಇತ್ತು ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನೂರ ಇಪ್ಪತ್ತೈದು ಕ್ಷೇತ್ರಗಳಿಗೂ ಕೂಡ ಒಂದೊಂದೇ ಅಭ್ಯರ್ಥಿಯ ಹೆಸರನ್ನ ಫೈನಲ್ ಮಾಡಲಾಗಿದೆ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ಇಲ್ಲದ ಕ್ಷೇತ್ರಗಳಲ್ಲಿ ಅಂತಿಮ ಮಾಡಲಾಗಿದೆ ನೀವು ನೋಡಿದ್ರಿ ಎಲ್ಲರಿಗಿಂತ ಮೊದಲು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಅರ್ಜಿಯನ್ನು ಆಹ್ವಾನಿಸಿತ್ತು ಕೆಪಿಸಿ ಕೆಪಿಸಿಸಿ ತುಂಬಾ ವ್ಯವಸ್ಥಿತವಾಗಿ ಈ ಬಾರಿಯ ಎಲೆಕ್ಷನ್ ಅನ್ನ ಫೇಸ್ ಮಾಡಲಾಗ್ತದೆ ರಾಜ್ಯದಲ್ಲಿ ಹಿಂದೆಂದಿಗಿಂತಲೂ ಕೂಡ ಸಾಕಷ್ಟು ರಣತಂತ್ರವನ್ನ ಹೆಣ್ದಿದ್ದಾರೆ ಗೆಲ್ಲೇಬೇಕು ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭ ಮಾಡ್ತಾ ಇದೀನಿ ನಮ್ಮ ಜೊತೆ ಗಣ್ಯ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ ರಮೇಶ್ ಬಾಬು ಅವರು ಕಾಂಗ್ರೆಸ್ ವಕ್ತಾರರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಡಿ ಸತೀಶ್ ಅವರು ಎಡಿಟೋರಿಯಲ್ ಅಡ್ವೈಸರ್ ಸೌತ್ ನೆಟ್ವರ್ಕ್ ಏಟೀನ್ ಸರ್ ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಎಮ್ ಎಲ್ ಸಿ ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಿ ಪಿ ಸತೀಶ್ ಅವರಿಂದ ಆರಂಭ ಮಾಡ್ತಾ ಇದ್ದೀನಿ ಸರ್ ನೋಡ್ತಾ ಇದ್ವಿ ಆಲ್ರೆಡಿ ಕಾಂಗ್ರೆಸ್ ಫಸ್ಟ್ ಟೈಮ್ ಎಲೆಕ್ಷನ್ ಘೋಷಣೆಗೂ ಮುಂಚೆನೆ ಟಿಕೆಟ್ ಅನ್ನ ಅನೌನ್ಸ್ ಮಾಡುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಂಡಿದೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅನೌನ್ಸ್ ಆಗುವಂತ ಚಾನ್ಸಸ್ ಇದೆ ಅದು ನೂರ ಇಪ್ಪತ್ತೈದು ಕ್ಷೇತ್ರಗಳಿಗೆ ಒಂದೊಂದೇ ಹೆಸರನ್ನ ಕೂಡ ಈಗ ಆಲ್ರೆಡಿ ಫೈನಲ್ ಮಾಡಲಾಗಿದೆ ಅನ್ನುವಂಥದ್ದು ಯಾವ ರೀತಿಯಾಗಿ ಕಾಂಗ್ರೆಸ್ಗೆ ನಮ್ಮ ರಾಜ್ಯದಲ್ಲಿ ಮತ್ತೆ ಗದ್ದುಗೆಯನ್ನ ಏರುವಂತ ನಿಟ್ಟಿನಲ್ಲಿ ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಅನ್ಸುತ್ತೆ ಮತ್ತೆ ಯಾವ ರೀತಿಯಾಗಿ ಸವಾಲು ಮತ್ತೆ ಅನಿವಾರ್ಯತೆ ಇದೆ ಕಾಂಗ್ರೆಸ್ನವರು ಫೆಬ್ರವರಿ ಜನವರಿ ಸರ್ ಸ್ವಲ್ಪ ಇದೆ ಸರಿ ಮಾಡಿಬಿಟ್ಟು ನಿಮ್ಮ ರಿಯಾಕ್ಷನ್ ತಗೊಳ್ತೀನಿ ರಮೇಶ್ ಬಾಬು ಅವರಿಂದ ಈಗ ಶುರು ಮಾಡ್ತೀನಿ ರಮೇಶ್ ಬಾಬು ಅವರೇ ಕಾಂಗ್ರೆಸ್ಗೆ ನಿರ್ಣಾಯಕ ಇದು ಈ ಒಂದು ಹೆಸರನ್ನು ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ ನಾವು ಗಮನಿಸೋದಾದ್ರೆ ಲೋಕಸಭೆಗೆ ಸೆಮಿಫೈನಲ್ ರೀತಿಯಲ್ಲಿ ವಿಧಾನಸಭೆ ಎಲೆಕ್ಷನ್ ಇರುವಂಥದ್ದು ಸಾಕಷ್ಟು ಸವಾಲುಗಳಂತೂ ಎಲ್ಲ ಪಕ್ಷಗಳಿಗೂ ಇದ್ದಂತೆ ನಿಮಗೂ ಕೂಡ ಇದೆ ಈ ಟಿಕೆಟ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಘೋಷಣೆ ಮಾಡೋದು ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲನೇ ವಿಧಾನಸಭಾ ಚುನಾವಣೆಯಿಂದ ಇಲ್ಲಿಯವರೆಗೆ ಅನೇಕ ಚುನಾವಣೆಗಳನ್ನ ಕಾಂಗ್ರೆಸ್ ಪಕ್ಷ ನೋಡಿದೆ ಇವತ್ತು ಒಂದು ಸ್ಟ್ರಾಟಜಿ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಪಕ್ಷದ ಸ್ಟ್ರಾಟಜಿಗೆ ಅನುಗುಣವಾಗಿ ಮೂರು ಹಂತದ ಟಿಕೆಟ್ಗಳನ್ನ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅದು ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಅಂತೇಳಿ ಮಾಡಿದ್ದಾರೆ ಅದರಲ್ಲಿ ಸುಮಾರು ನೂರ ಮೂವತ್ತು ಕ್ಷೇತ್ರಕ್ಕೆ ಮೊದಲನೇ ಹಂತದಲ್ಲಿ ಹೆಸರನ್ನು ಫೈನಲ್ ಮಾಡಬೇಕು ಅಂತಕ್ಕಂಥದ್ದಿದೆ ಉಳಿದಂತೆ ಇನ್ನು ಎಪ್ಪತ್ತು ಕ್ಷೇತ್ರಕ್ಕೆ ಒಂದು ಅಂತ ಮತ್ತೆ ಉಳಿದಂಥ ಕ್ಷೇತ್ರಕ್ಕೆ ಒಂದು ಅಂತೇಳಿ ಈ ಥರ ಮೂರು ಪಟ್ಟಿಯನ್ನು ಮಾಡಿದ್ದಾರೆ ಇವತ್ತು ಯಾರು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದಾರೆ ಸಿಟ್ಟಿಂಗ್ ಎಮ್ ಎಲ್ ಎಗಳಿರ್ತಕ್ಕಂಥ ಕ್ಷೇತ್ರ ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಸಾವಿರದ ಮತಗಳ ಒಳಗಡೆ ಸೋಲನ್ನು ಅನುಭವಿಸ್ತಂಥವ್ರು ಮತ್ತು ನಮಗಿರ್ತಕ್ಕಂಥ ಆಂತರಿಕ ಒಂದು ವರದಿಯ ಪ್ರಕಾರ ಅವರಿಗೆ ಅವಕಾಶಗಳು ಜಾಸ್ತಿ ಇರ್ತಕ್ಕಂಥವ್ರನ್ನ ಸಿಂಗಲ್ ನೇಮ್ನ ಕ್ಲಿಯರ್ ಮಾಡುವಂಥ ಇವತ್ತು ಕೆಲಸ ಇವತ್ತಾಗಿದೆ ಹಾಗಾಗಿ ಕೆಲವು ಕಡೆ ನೂರಿಪ್ಪತ್ತು ಅಂತ ವರದಿಯಾಗ್ತಾಯಿದೆ ಕೆಲವು ಕಡೆ ಇಪ್ಪತ್ತೈದು ಅಂತ ವರದಿ ಇದೆ ಕೆಲವು ಕಡೆ ನೂರ ಮೂವತ್ತು ಅಂತ ವರದಿಯಾಗಿದೆ ಬಹುತೇಕ ನೂರ ಮೂವತ್ತರವರೆಗೆ ಮೊದಲನೇ ಪಟ್ಟಿನಲ್ಲಿ ಹೆಸರುಗಳನ್ನ ಕ್ಲಿಯರ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಈಗಾಗಲೇ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಕೆಲಸ ನೀವು ಮಾಡ್ಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಇಟ್ ಈಸ್ ನಾಟ್ ಟೂ ಅರ್ಲಿ ಅಂದರೆ ನೀವು ಈಗ ಬಹು ಬಹುತೇಕ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಕೋಡ್ ಆಫ್ ಕಂಡಕ್ಟು ಅನೌನ್ಸ್ ಆಗ್ತಾಯಿದೆ ಮತ್ತು ಅವರು ಕ್ಷೇತ್ರದಲ್ಲಿ ಓಡಾಟ ಸಂಪರ್ಕ ಮತ್ತೊಂದು ಅವರು ಮಾಡ್ಕೊಳ್ಳೋವಂಥದ್ದು ಯಾಕೆಂದರೆ ಈಗಾಗಲೇ ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಮಯ ಕೊಟ್ಟಿರ್ತಕ್ಕಂಥದ್ದು ಮೇಕೆದಟ್ಟು ಹೋರಾಟದಲ್ಲಿ ಸಮಯವನ್ನು ಕೊಟ್ಟಿರ್ತಕ್ಕಂಥದ್ದು ಪಕ್ಷದ ಸಹಾಯಸ್ತ ಕಾರ್ಯಕ್ರಮದಲ್ಲಿ ಸಮಯವನ್ನು ಕೊಟ್ಟಿರ್ತಕ್ಕಂಥದ್ದು ಮೆಂಬರ್ಶಿಪ್ ಎನ್ರೋಲ್ಮೆಂಟ್ಗೆ ಸಮಯವನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಭಾಳಷ್ಟು ಸುಮಾರು ಎರಡು ವರ್ಷದಿಂದ ಅವರವರ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ ಮತ್ತು ಚುನಾವಣೆಯನ್ನು ಮೇ ಮೊದಲನೇ ವಾರದಲ್ಲಿ ಖಂಡಿತ ಕರ್ನಾಟಕದ ಚುನಾವಣೆ ಆಗೋ ಸಾಧ್ಯತೆಗಳು ನಿಚ್ಚಳವಾಗಿದೆ ಇಪ್ಪತ್ನಾಲ್ಕರೊಳಗೆ ಹೊಸ ಗೌರವ ಹಾಗಾಗಿ ಸಮಯ ನಿಮ್ಮ ಇಪ್ಪತ್ತೇಳಕ್ಕೆ ನೋಟಿಫಿಕೇಶನ್ ಆದರೆ ಅವರಿಗೆ ಸಿಗಂಥದ್ದೇ ಒಂದು ತಿಂಗಳು ಒಂದು ವಾರ ಅಂದರೆ ಒಂದು ಮೂವತ್ತೈದರಿಂದ ನಲವತ್ತು ದಿವಸ ಅಷ್ಟೇ ಅವಕಾಶ ಸಿಗುತ್ತೆ ಸುಮಾರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಬೂತ್ಗಳು ಇರ್ತವೆ ಬೂತ್ ಮಟ್ಟದಲ್ಲಿ ಅವರು ತಲುಪಬೇಕಾಗುತ್ತೆ ಮತ್ತು ಸಂಘಟನೆ ಆಗಬೇಕಾಗತ್ತೆ ಪ್ರಚಾರ ಆಗಬೇಕಾಗುತ್ತೆ ಈ ದೃಷ್ಟಿನಲ್ಲಿ ಓಕೆ ಕಾಂಗ್ರೆಸ್ ಪಕ್ಷ ಇವೆಲ್ಲವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಇವತ್ತು ಎ ಸಿ ಸಿ ಅಧ್ಯಕ್ಷರು ನಮ್ಮ ಪಕ್ಷ ಅಂದರೆ ಕರ್ನಾಟಕದವರೇ ಎ ಸಿ ಸಿ ಅಧ್ಯಕ್ಷ ಆಗಿರೋದ್ರಿಂದ ಕರ್ನಾಟಕದ ಪಲ್ಸು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತಿರೋದ್ರಿಂದ ಮತ್ತು ಶಿವಕುಮಾರ್ ರವರ ಅನುಭವ ಸಿದ್ದರಾಮಯ್ಯನವರ ಅನುಭವ ಡಾಕ್ಟರ್ ಪರಮೇಶ್ವರವರ ಅನುಭವ ಇವೆಲ್ಲವನ್ನ ಇಟ್ಕೊಂಡು ಎಂ ಬಿ ಪಾಟೀಲ್ರವರ ಅನುಭವ ಈ ಥರ ಹಿರಿಯರ ಅನುಭವವನ್ನು ಇಟ್ಕೊಂಡು ಇವತ್ತೊಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಹಾಗಾಗಿ ಇವತ್ತು ಮತ್ತು ನಾಳೆ ಎ ಐ ಸಿ ಸಿನಲ್ಲಿ ಒಂದು ಸಭೆ ಇದೆ ಆ ಸಭೆಯ ನಂತರ ಅಧಿಕೃತವಾಗಿ ನೂರಿಪ್ಪತ್ತರಿಂದ ನೂರ ಮೂವತ್ತು ಜನ ಕ್ಯಾಂಡಿಡೇಟ್ಗಳು ಹೆಸರುಗಳನ್ನ ಮೊದಲನೇ ಪಟ್ಟಿನಲ್ಲಿ ಬಿಡುಗಡೆ ಮಾಡ್ತಾರೆ ಓಕೆ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಈಗ ಜೆ ಡಿ ಎಸ್ ವಕ್ತಾರರಾಗಿರುವಂಥ ಚರಣ್ ಗೌಡ್ರು ಕೂಡ ಜಾಯ್ನ್ ಆಗ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಆಮೇಲೆ ಮಾತನಾಡ್ಸ್ತೀನಿ ನಮ್ಮ ಡಿ ಪಿ ಸತೀಶ್ ಅವರ ಆವಾಗಲೇ ಮಾತಾಡ್ತಾಯಿದ್ರು ಸರ್ ಡಿಸ್ಟರ್ಬೆನ್ಸ್ ಇತ್ತು ಕಂಟಿನ್ಯೂ ಮಾಡಿ ಸರ್ ಈಗ ಸಲ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಕಾರಣ ಏನು ಅಂದ್ರೆ ತಗೊಂಡಿದ್ದಾರೆ ಎಲೆಕ್ಷನ್ ಮಾಡ್ಲಿಕ್ಕೆ ಸುನೀಲ್ ಕನ್ಗೋಳು ಅವರು ಕಾಂಗ್ರೆಸ್ ನ ಚೀಫ್ ಸ್ಟ್ರಾಟಜಿಸ್ಟ್ ಅವರು ಬಹಳ ವರ್ಷ ಬಿಜೆಪಿಯ ಚುನಾವಣೆಗಳನ್ನ ಹ್ಯಾಂಡಲ್ ಮಾಡುವವರು ಲಾಸ್ಟ್ ಇಯರ್ ಅವರು ಕಾಂಗ್ರೆಸ್ ಪಕ್ಷವನ್ನೇ ಸೇರಿದ್ರು ಅವರೇ ಕಾಂಗ್ರೆಸ್ ಪಕ್ಷದ ಮುಖ್ಯ ಸ್ಟ್ರಾಟಜಿಸ್ಟ್ ಆಗಿ ಒಂದು ಹತ್ತೆರಡು ಸರ್ವೆ ಮಾಡಿ ಕಾಂಗ್ರೆಸ್ ಪಕ್ಷದ ಪ್ಲಸ್ ಏನು ಮೈನಸ್ ಏನು ಅವರು ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಎಲ್ಲಿ ವೀಕ್ ಇದಾರೆ ಅಂತ ಹಚ್ಚಿ ಅವರು ಈ ರೀತಿ ಸ್ಟ್ರಾಟಜಿಗಳನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ಬ್ಯಾಕ್ ರೂಮ್ ಏನಿದೆ ವಾರ್ ರೂಮ್ ಏನಿದೆ ಅವರೇ ಮಾಡ್ತಾ ಇರೋದು ಆದ್ರಿಂದ ಅವರು ಕಾಂಗ್ರೆಸ್ನ ಈ ಸಲ ಬಹಳ ಆರ್ಗನೈಸ್ಡ್ ಆಗಿ ಎಲೆಕ್ಷನ್ ಫೈಟ್ ಮಾಡ್ತಾ ಇದಾರೆ ಅಂತ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಮಾಡಿರೋದ್ರಲ್ಲಿ ಅದು ಬಂದೇನೆ ಕಾಂಗ್ರೆಸ್ಗೆ ಕ್ಯಾಂಡಿಡೇಟ್ ಗಳನ್ನ ಬಹಳ ಅಡ್ವಾನ್ಸ್ ಆಗಿ ಮಾಡುವಂತ ತುರ್ತು ಅವಶ್ಯಕತೆ ಕೂಡ ಇದೆ ಕಾರಣ ಏನು ಅಂದ್ರೆ ಕಾಂಗ್ರೆಸ್ ವಿರೋಧ ಪಕ್ಷ ಅವ್ರಿಗೆ ಎಂಬತ್ ಸಾವಿರ ಹಿಂದಿನ ಸಲ ಗೆದ್ದಿದ್ರು ಅದ್ರಲ್ಲಿ ಕೆಲವರು ಪಕ್ಷಾಂತರವಾಗಿ ಅವ್ರ ಹತ್ರ ಉಳಿದಿರೋದು ಅರವತ್ತೇಳು ಅರವತ್ತೆಂಟು ಜನ ಮಾತ್ರ ಎಲ್ಲಿ ಅವರು ಎಲ್ ಎಲ್ಲ ಆ ಸ್ಥಾನಗಳ ಆ ಕ್ಷೇತ್ರಗಳಲ್ಲಿ ನೀವು ಅಡ್ವಾನ್ಸ್ ಆಗಿ ಬೇಗ ಡಿಕ್ಲೇರ್ ಮಾಡಿದ್ರು ಮಾತ್ರ ಸಾಧ್ಯ ಅಲ್ಲಿರುವಂತಹ ಕ್ಯಾಂಡಿಡೇಟ್ ಗಳಿಗೆ ಮುಂದೋಗಲಿಕ್ಕೆ ಈ ಸಿಟ್ಟಿಂಗ್ ಎಂಎಲ್ ಎ ಸ್ವಲ್ಪ ಆದ್ರೂ ಈಸಿ ಇರುತ್ತೆ ಎಲೆಕ್ಷನ್ ಫೈಟ್ ಮಾಡೋದು ಈ ಸಿಟ್ಟಿಂಗ್ ಎಂ ಎಲ್ ಎಲ್ಲ ಕಡೆ ಅವರು ಮುಖ್ಯ ವಿರೋಧ ಪಕ್ಷ ಆಗಿದ್ರು ಕೂಡ ಬಹಳ ಕಷ್ಟಪಟ್ಟು ಎಲೆಕ್ಷನ್ ಫೈಟ್ ಮಾಡ್ಬೇಕಾಗುತ್ತೆ ಆ ಕಾರಣಗಳಿಂದ ಅಳದು ಸುರಿದು ಒಂದು ಎಲೆಕ್ಷನ್ ಇನ್ನು ಡಿಕ್ಲೇರ್ ಆಗಿದೆ ಎರಡು ವಾರ ಮೊದ್ಲೇನೆ ಅವರು ನೂರ ಮೂವತ್ತು ಕ್ಯಾಂಡಿಡೇಟ್ ಗಳನ್ನ ಡಿಕ್ಲೇರ್ ಮಾಡಿದ್ದಾರೆ ಬಹುಶಃ ಸೋಮವಾರ ಮಾಡ್ತಾರೆ ರಮೇಶ್ ಬಾಬು ಅವ್ರು ಹೇಳಿದಾಗ ನೂರಾ ಮೂವತ್ತು ಮೊದಲೇ ಹಂತದಲ್ಲಿ ಎಪ್ಪತ್ತು ಎರಡನೇ ಹಂತದಲ್ಲಿ ಹಾಗೂ ಉಳಿದ ಇಪ್ಪತ್ನಾಲ್ಕು ಟೈಟ್ ಫೈಟ್ ಇರುವ ಕ್ಷೇತ್ರಗಳನ್ನ ಮನೆ ಹಂತದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಹುಶಃ ದೊಡ್ಡ ದೊಡ್ಡ ನಾಯಕರುಗಳ ಕ್ಷೇತ್ರಗಳು ಅಥವಾ ಎಲ್ಲಿ ಭಾರಿ ಪೈಪೋಟಿ ಇದೆ ಅದನ್ನ ಲಾಸ್ಟ್ ಗೆ ರಿಲೀಸ್ ಮಾಡಬಹುದು ಈ ನವರು ತುಂಬಾ ಆಗಿ ಇಲೆಕ್ಷನ್ ಮಾಡ್ತಾ ಇದ್ರ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಲಾಸ್ಟ್ ಒಂದು ವರ್ಷದಿಂದ ಎಐಸಿಸಿ ಜನರಲ್ ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಆಗಿರುವ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುಜಾವ್ ಅವರು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಇದ್ದಾರೆ ಪ್ರತಿ ಜಿಲ್ಲೆ ತಾಲೂಕು ಹೋಬಳಿಗಿಡ ಕೂಡ ಅವರು ಬೇರೆ ನಾಯಕರು ಸಿದ್ದರಾಮಯ್ಯ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಅವ್ರ ಜೊತೆ ಪರಮೇಶ್ವರ್ ಜೊತೆ ಖರ್ಗೆ ಅವ್ರ ಜೊತೆ ಎಲ್ಲಾ ಕಡೆ ಹೋಗ್ತಾ ಇದಾರೆ ಆದ್ರಿಂದ ಗೊತ್ತಾಗುತ್ತೆ ತುಂಬಾ ಸೀರಿಯಸ್ ಆಗಿ ಎಲೆಕ್ಷನ್ ಭೇಟ್ ಮಾಡ್ತಾ ಇದಾರೆ ಅಂತ ಆದ್ರೆ ಇದ್ರ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅವ್ರಿಗೆ ಎಂತರ ಇವಾಗ ಆಮೇಲೆ ಗೊತ್ತಾಗದು ಇನ್ನೊಂದು ಕಾಂಗ್ರೆಸ್ ನಲ್ಲಿ ಕೂಡ ಒಂದು ಸ್ಥಾನಕ್ಕೆ ಮೂರು ಜನ ನಾಲ್ಕು ಜನ ಆರು ಜನ ಇದ್ರ ಮಧ್ಯೆ ಕಾಂಗ್ರೆಸ್ನಲ್ಲಿ ನನ್ನ ಹತ್ರ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರು ಟಿಕೆಟ್ ಬೇಕು ಅವರು ಎರಡು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ ನೀವು ಪರಿಶಿಷ್ಟ ಜಾತಿ ವರ್ಗ ಆಗಿದ್ರೆ ಒಂದು ಲಕ್ಷ ಡೆಪಾಸಿಟ್ ಮಾಡಿ ಟಿಕೆಟ್ ಅಪ್ಲೈ ಮಾಡಿ ಅಂತ ಹೇಳಿದ್ರಿಂದ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕಲೆಕ್ಟ್ ಆಗಿದೆ ಈ ರೀತಿ ಅಪ್ಲೈ ಮಾಡೋದ್ರಿಂದ ಅಪ್ಲಿಕೇಶನ್ ಬಂದಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಹದಿನೆಂಟು ಇಪ್ಪತ್ತ ಜನ ಅಪ್ಲೈ ಮಾಡಿದ್ದಾರೆ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಅಪ್ಲೈ ಮಾಡುವಂತ ವ್ಯಕ್ತಿಗಳು ಸೀರಿಯಸ್ ಆಗಿರ್ತಾರೆ ಮಾಡಿರೋದ್ರಿಂದ ಕೆಲವೊಂದು ಕ್ಷೇತ್ರಗಳಲ್ಲಿ ನೀವು ಅನಗತ್ಯವಾಗಿ ಸ್ಪರ್ಧೆ ಹುಟ್ಟಾಕಿದಿರಿ ಈಗ ಟಿಕೆಟ್ ಸಿಗದವರ ವ್ಯಕ್ತಿಗಳು ಸುಮ್ಮನೆ ಇರ್ತಾರೆ ಒಂದ್ ಲಕ್ಷ ಎರಡು ಲಕ್ಷ ಅಪ್ಲೈ ಮಾಡಿದಂತ ಸೀರಿಯಸ್ ಕಂಟೆಂಟರ್ಸ್ ಎಸ್ ಓಕೆ ಈಗ ನಾರಾಯಣ್ ಸ್ವಾಮಿ ಅವರ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಕಾಂಗ್ರೆಸ್ನವರು ಫಾರ್ಟಿ ಪರ್ಸೆಂಟ್ ಆರೋಪ ಹಗರಣಗಳು ಭ್ರಷ್ಟಾಚಾರ ಇತ್ತೀಚೆಗೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಕೇಸ್ ಆಗಿರ್ಬೋದು ಅದರ ಜೊತೆ ಜೊತೆಗೆ ಇಲ್ಲಿ ಪ್ರತಿ ಬಾರಿನೂ ಕೂಡ ನಿಮ್ಮನ್ನ ಆರೋಪವನ್ನ ಆರೋಪಗಳನ್ನಾಗಿ ಆರೋಪ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನ ಕೂಡ ಒದಗಿಸ್ಕೊಳ್ತಾ ಬಂತು ಕಾಂಗ್ರೆಸ್ ಅದೊಂದು ರೀತಿಯಾದಂತಹ ಒಂದು ಹೆಜ್ಜೆ ಮುಂದಿದ್ದಾರೆ ಅಂತ ತೋರಿಸ್ಕೊಂಡ್ರು ಈಗ ಟಿಕೆಟ್ ಘೋಷಣೆಯ ವಿಚಾರದಲ್ಲೂ ಕೂಡ ಅಷ್ಟೇ ಒಂದು ಹೆಜ್ಜೆ ಮುಂದಿದ್ದಾರೆ ಎನ್ನುವಂಥದ್ದನ್ನ ತೋರಿಸ್ತಾ ಇದಾರೆ ಅವರ ಕಾನ್ಫಿಡೆನ್ಸ್ ಬಗ್ಗೆ ಏನ್ ಹೇಳ್ತೀನಿ ನೀವು ನೋಡಿ ಟಿಕೆಟ್ ಯಾರು ಬೇಕಾದ್ರೂ ಘೋಷಣೆ ಮಾಡ್ಕೊಳ್ಬಹುದು ಈಗ ನನಗೆ ಸತೀಶ್ ಅವರು ಹೇಳ್ತಕ್ಕಂತ ಸಂದರ್ಭದಲ್ಲಿ ಅವ್ರು ಬಹಳ ಮುಂದಿದ್ದಾರೆ ಕೆಲವು ವಿಚಾರಗಳಲ್ಲಿ ಅಂತ ಹ್ಮ್ ಆದ್ರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ಯಾರು ಎಷ್ಟು ಬೇಗ ಅನೌನ್ಸ್ ಮಾಡಿದ್ರು ಟಿಕೆಟ್ಗಳು ಅನ್ನೋದು ಮುಖ್ಯ ಅಲ್ಲ ಜನರ ಬಳಿ ಅವರ ವಿಶ್ವಾಸ ಎಷ್ಟು ಗಳಿಸಿದ್ದಾರೆ ಅನ್ನೋದೇ ಮುಖ್ಯ ಈಗ ಕಾಂಗ್ರೆಸ್ ನಲ್ಲಿ ಅಷ್ಟೊಂದು ಸಡಗರ ಉಳಿದಿಲ್ಲ ನಮ್ಮ ರಥಯಾತ್ರೆಗಳ ಹೊರಟ ಮೇಲೆ ಈಗ ಕಾಂಗ್ರೆಸ್ ಮಂಕಾಗಿದೆ ಅವ್ರಿಗೆ ಗೊತ್ತಾಗಿದೆ ಅಭ್ಯರ್ಥಿಗಳಿಗೂ ಗೊತ್ತಾಗಿದೆ ಮುಂದಿನ ಈ ಚುನಾವಣೆ ನಮಗೆ ಕಬ್ಬಿಣದ ಕಡಲೆ ಕಷ್ಟ ಆಗ್ತಾ ಇದೆ ಅದರಿಂದ ಈಗ ಅಭ್ಯರ್ಥಿಗಳಲ್ಲೂ ಕೂಡ ಉತ್ಸಾಹ ಕಡಿಮೆ ಆಗಿರೋದ್ರಿಂದ ಇವ್ರಿಗೂ ಸುಲಭವಾಗಿ ಈಗ ಒಂದೊಂದು ಹೆಸರನ್ನ ನೂರ ಮೂವತ್ತು ಸೀಟ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಏಕರ್ಷ ಇಲ್ಲ ಅನ್ನುವಂತ ಪರಿಸ್ಥಿತಿ ಬಂದಿದೆ ಅವ್ರಿಗೆ ಕೆಲವು ಮಾತ್ರ ಒಂದು ಒಂದು ಮೂವತ್ತು ನಲ್ವತ್ತು ಸ್ಥಳಗಳಲ್ಲಿ ಇಬ್ಬಿಬ್ರು ಹೆಸರು ಇದೆ ಪೈಪೋಟಿ ಇದೆ ಅನ್ನೋದನ್ನ ಬಿಟ್ರೆ ಇನ್ನೆಲ್ಲವೂ ಕೂಡ ಈಗ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಅಥವಾ ಅಭ್ಯರ್ಥಿಗಳು ಆಗಬೇಕಾದಲ್ಲಿ ಅವರು ಅರ್ಜಿ ಆಹ್ವಾನಿಸಿದಂತ ಸಂದರ್ಭದಲ್ಲಿ ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಂದ್ಬಿಟ್ಟು ಒಂದೊಂದು ಕ್ಷೇತ್ರದಲ್ಲೂ ಈಗಷ್ಟೇ ಡಿ ಪಿ ಸರ್ತಾ ಇಪ್ಪತ್ತು ಇಪ್ಪತ್ತೆರಡು ಜನ ಎಲ್ಲ ಐಎಸ್ಟ್ ಆಗಿ ಅರ್ಜಿ ಹಾಕ್ಬಿಟ್ಟಿದ್ದಾರೆ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಹಾಕಿದ್ದಾರೆ ಈಶ್ವರಪ್ಪನವ್ರ ಕ್ಷೇತ್ರದಲ್ಲಿ ಆ ರೀತಿಯಾದಂತ ಪೈಪೋಟಿ ಇದೆ ಆದ್ರೆ ಈಗ ಓಕೆ ಅಪ್ಪ ನೀವೆಲ್ಲ ಕ್ಲಿಯರ್ ಆಗಿದ್ದೀರಾ ಕಾನ್ಫಿಡೆನ್ಸ್ ಆಗಿದ್ರೆ ಯಾಕೆ ಅಭ್ಯರ್ಥಿ ಘೋಷಣೆ ಮಾಡಬಾರ್ದಿತ್ತು ಅನ್ನೋದೇ ಪ್ರಶ್ನೆ ಇದೆ ಅವ್ರದ್ದು ನಮ್ಮದು ನೋಡಿ ಅವರಿಗೆ ಸಂಘಟನೆ ಇಲ್ಲ ಎಲ್ಲಾ ಲೀಡರ್ಗಳೇ ಅವರಲ್ಲಿ ಇರೋದು ಅವರಲ್ಲಿ ಕಾರ್ಯಕರ್ತರು ಇಲ್ಲ ನಮ್ಮಲ್ಲಿ ಸಂಘಟನೆ ಶಕ್ತಿಯುತವಾಗಿದೆ ನಮ್ಮದು ಇನ್ನೇನು ಲಾಸ್ಟ್ ಡೇ ಬಿ ಫಾರ್ಮ್ ಕೊಟ್ಟರು ನಮ್ದು ಏನೂ ಪ್ರಾಬ್ಲಮ್ ಇಲ್ಲ ಇಂಥದ್ದೇ ವ್ಯಕ್ತಿ ಅಂತಿಲ್ಲ ನಮ್ಮ ಪಕ್ಷ ಸಂಘಟನಾತ್ಮಕವಾಗಿ ಶಕ್ತಿಯುತವಾಗಿರೋದ್ರಿಂದ ನಮ್ಮ ಅಭ್ಯರ್ಥಿಗಳು ಗೆಲುವು ನಮಗೆ ಸುಲಭ ಇದೆ ಅದ್ರಿಂದಾಗಿ ನಾವು ಪೈಪೋಟಿಗೆ ಇಳಿಯಲ್ಲ ಇವ್ರ ಹತ್ರ ನಾವು ಟಿಕೆಟ್ ಕೊಡ್ಲಿಕ್ಕೆ ನಮ್ದು ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ ನಮ್ಮ ಮೇಲೆ ಇವ್ರು ಏನೆಲ್ಲ ಅಪಾದನೆಗಳ ಮಾಡಿದ್ರು ಒಂದಕ್ಕೂ ಪುರಾವೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಇದು ಜನರಿಗೆ ಅರ್ಥ ಆಯ್ತು ಯಾರು ನಮ್ಮ ಮೇಲೆ ಅಪಾದನೆ ಮಾಡಿದ್ರು ಅವರೆಲ್ಲ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಆದ್ರಿಂದಾಗಿ ಇದ್ರ ಬಗ್ಗೆ ನಾವು ತಲೆ ತಲೆಕೆಡ್ಸ್ಕೊಳ್ಳೋದಿಲ್ಲ ಅವ್ರಿನ್ನೂ ಒಂದು ವರ್ಷ ಮುಂಚೆನೆ ಯಾಕಂದ್ರೆ ಟಿಕೆಟ್ ಅನೌನ್ಸ್ ಮಾಡ್ಕೊಳ್ಳಿ ನಮಗೇನು ಚಿಂತೆ ಇಲ್ಲ ಆದ್ರೆ ನಾವು ಇವತ್ತಿನ ದಿವಸ ಜನರಿಗೆ ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಜನ ಮನ್ನಣೆ ಪಡೆದಿದ್ದೇವೆ ಅವರ ವಿಶ್ವಾಸ ಗಳಿಸಿದ್ದೇವೆ ಈ ರಥಯಾತ್ರೆ ಮತ್ತು ಸಂಕಲ್ಪ ಯಾತ್ರೆಗಳು ನಾವು ಎಷ್ಟೆಲ್ಲ ಮಾಡಿದ್ದೇವೋ ಇದರಿಂದಾಗಿ ಜನರಿಗೆ ಅರ್ಥ ಆಗಿದೆ ಇವತ್ತು ದೇಶದ ಪರಿಸ್ಥಿತಿ ಏನಿದೆ ರಾಜ್ಯದ ಪರಿಸ್ಥಿತಿ ಏನಿದೆ ದೇಶ ಯಾವ ಮಟ್ಟಕ್ಕಿದೆ ಕಾಂಗ್ರೆಸ್ನ ಪರಿಸ್ಥಿತಿ ಇದರಲ್ಲಿ ಹೇಗಿತ್ತು ಎಲ್ಲವೂ ಜನರಿಗೆ ಇವತ್ತು ತೆರೆದ ಪುಸ್ತಕದಂತೆ ಸಿಗ್ತಾ ಇದೆ ಆದ್ರಿಂದ ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂತ ಒಂದು ಸಂಕಲ್ಪ ಮಾಡಿದ್ದಾರೆ ಆ ಕಾರಣದಿಂದ ಟಿಕೆಟ್ ಯಾವತ್ತು ಘೋಷಣೆ ಮಾಡ್ತೀವಿ ಅದು ಪ್ರಶ್ನೆ ಆಗೋದಿಲ್ಲ ಈಗ ಅವರ ಪಕ್ಷದ ಒಂದು ಇದು ಅವ್ರು ಬೇಗ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ನಮ್ಗೆ ಏನ್ ಚಿಂತೆ ಇಲ್ಲ ಓಕೆ ಸಲವಾದಿ ನಾರಾಯಣ ಅವರ ಉತ್ತರ ಚರಣ್ ಗೌಡ್ರೆ ಒಂದು ನೀವು ಕೂಡ ಈಗ ಆಲ್ರೆಡಿ ಟಿಕೆಟ್ ಘೋಷಣೆ ಮಾಡಿದ್ರಲ್ಲ ಅದಕ್ಕೂ ಒಂಥರ ಉತ್ತರ ಕೊಟ್ಟಂತಾನೆ ಕಾಣಿಸ್ತಾ ಇದೆ ಈಗ ಟಿಕೆಟ್ ಘೋಷಣೆ ಮಾಡೋದು ಮುಖ್ಯ ಅಲ್ಲ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅನ್ನುವ ರೀತಿಯಲ್ಲಿ ಗೆಲ್ಲುವ ಗೆಲ್ಲುವ ಪ್ರಿಯಾರಿಟಿ ಮುಖ್ಯ ಆಗುತ್ತೆ ಅಂತ ಹೇಳ್ತಾಯಿದ್ರು ನೀವು ಹೇಗೆ ನೋಡ್ತೀರಾ ಈ ಟಿಕೆಟ್ ಘೋಷಣೆ ಮುಂಚಿತವಾಗಿ ಘೋಷಣೆ ಮಾಡೋದು ಎಷ್ಟು ಮಟ್ಟಿಗೆ ಅಡ್ವಾಂಟೇಜ್ ಅಂತ ನೋಡಿ ಸರ್ ಬಿ ಜೆ ಮುಂಚೆ ಘೋಷಣೆ ಮಾಡಿದ್ರೆ ಅಡ್ವಾಂಟೇಜೇ ಇವತ್ತು ಘೋಷಣೆ ಮಾಡೋ ಪರಿಸ್ಥಿತಿಲಿ ಬಿ ಜೆ ಪಿಲಿಲ್ಲ ಬಿ ಜೆ ಪಿಲಿ ಒಂದು ನಾಲ್ಕೈದು ತಂಡಗಳಾಗ್ಬಿಟ್ಟಿದೆ ಯಡಿಯೂರಪ್ಪ ಅವ್ರ ಬಣ ಈ ಬಣ ಆ ಬಣಗಳು ಅಂತಾಗಿ ಬಣಗಳ ಇದಾಗಿ ಯಡಿಯೂರಪ್ಪನವ್ರ ಮನೇಲಿ ಟಿಕೆಟ್ ಮಾಡಬೇಕಾ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಟಿ ಟಿಕೆಟ್ ಡಿಸೈಡ್ ಮಾಡ್ಬೇಕಾ ಅನ್ನೋದೇ ಅವ್ರ ಪ್ರಾಬ್ಲಮ್ ಇದೆ ಪಾಪ ಅವ್ರು ಏನೋ ಹೇಳ್ತಾ ಇದ್ದಾರೆ ನಮ್ಮದ್ರಲ್ಲಿ ಎಲ್ಲ ಕಡೆನೂ ನಾವು ಸ್ಥಳೀಯವಾಗಿ ಕಾರ್ಯಕರ್ತರು ನಮ್ಮ ಸಂಘಟನೆ ಸಿಕ್ಕಾಪಟ್ಟೆ ಇದೆ ಅಂತ ಇವತ್ತು ಸರ್ ಅವ್ರಿಗೆ ನಮ್ಮ ನಾನೇನು ನಮ್ಮ ನಮ್ಮದು ಇನ್ನೂರು ಇಪ್ಪತ್ತ್ನಾಲ್ಕು ಅನ್ಫ್ಯೂನ್ಸ್ ಅಲ್ಲ ಇವತ್ತು ಅವ್ರಿಗೆ ನೂರಿಪ್ಪತ್ನೂರು ಮೂವತ್ತು ಕ್ಷೇತ್ರದಲ್ಲಿ ಬಿಟ್ಟರೆ ಇನ್ನೆಲ್ಲ ಕಡೆ ಅವ್ರಿಗೂ ಕೊರತೆಯೇ ಇರೋದು ಕ್ಯಾಂಡಿಡೇಟು ಕ್ಯಾಂಡಿಡೇಟ್ ಕೊರತೆನೇ ಇದೆ ಅವ್ರಿಗೆ ಅವ್ರಿಗೂ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಟ್ರೈ ಮಾಡ್ತಾರೆ ಇವ್ರನ್ನೆತ್ತಕ್ಕೆ ಅವ್ರ ನೆತ್ತಕ್ಕೆ ಅವ್ರು ಬರ್ಬೋದಾ ಇವ್ರು ಬರ್ಬೋದಾ ಅಂತ ಟ್ರೈ ಮಾಡಿಕೊಂಡೆ ಟಿಕೆಟ್ ಅನೌನ್ಸ್ ಮಾಡ್ತಿಲ್ಲ ಆಮೇಲೆ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಮಾನದಂಡಗಳು ಇದೆ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಯಾರ್ಯಾರು ಏನೇನು ಅಂತ ನೋಡ್ಬಿಟ್ಟು ಎಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರು ಸುಮ್ಮನೆ ಹೇಳ್ತಾರೆ ನಾವು ಗುಜರಾತ್ ಮಾದರಿ ನಾವು ಇವ್ ಇರೋರನ್ನೆಲ್ಲ ಕಿತ್ತಾಕ್ಬಿಡ್ತೀವಿ ವಯಸ್ಸಾಗಿರೋನೆಲ್ಲ ತೆಗೆದು ಬಿಡ್ತೀವಿ ಈ ಸಲ ಎಪ್ಪ ಎಪ್ಪತ್ತೈದು ರೀಚಕ್ಕೆ ಕ್ರಾಸ್ ಆಗೋರೆ ಒಂದು ಇಪ್ಪತ್ತು ಜನ ಅವ್ರ ಹತ್ರ ಯಾರನ್ನೂ ಇವಾಗ ಈಶ್ವರಪ್ಪರ ಟಿಕೆಟ್ ಕೊಡ್ಬೇಕಾ ಸೋಮಣಗೆ ಟಿಕೆಟ್ ಕೊಡ್ಬೇಕಾ ಅವ್ರಿಗೆ ಗೊಂದಲ ಇದೆ ಅವ್ರ ಮಕ್ಳುಗಳ್ ಕೊಡ್ಬೇಕು ಅನ್ನೋದೇ ಗೊಂದಲ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಇವ್ರು ಹೇಳ್ದಂಗೆ ಗುಜರಾತ್ ಥರ ಏನು ಬೇರು ಅಲ್ಲಿ ಇದು ಒಳಗೆ ಹೋಗಿ ಕಾಂಗ್ರೆಸ್ ಫಸ್ಟ್ ಟೈಮ್ ಈಗ ಇಷ್ಟೊಂದು ಕ್ಷೇತ್ರ ಕಾಂಗ್ರೆಸ್ ನೂರ್ ಮೂವತ್ತು ಕ್ಷೇತ್ರದಲ್ಲಿ ಅಂದ್ರೆ ಕಾಂಗ್ರೆಸ್ ನೂರ್ ಇದು ಘೋಷಣೆ ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್ ಅವರು ಇದಾರೆ ಅವ್ರಿಗೆ ಕೊಟ್ಟೆ ಕೊಡ್ತಾರೆ ಆಮೇಲೆ ಮಾರ್ಜಿನಲ್ಲಿ ಡಿಫ್ರೆನ್ಸ್ ಅಲ್ಲಿ ಸೋತಿರೋರು ಸ್ವಲ್ಪ ಜನ ಇದ್ದಾರೆ ಅವರು ಒಂದ್ ನಲ್ವತ್ತೈವತ್ತು ಜನ ಇದ್ದಾರೆ ಕಾಂಗ್ರೆಸ್ ನೂರ ಮೂವತ್ತು ಸೀಟು ಅನೌನ್ಸ್ ಮಾಡೋದು ಏನು ದೊಡ್ಡ ವಿಷಯನ ಅದು ಸೇಮ್ ಫೇಸಸ್ ಇರುತ್ತೆ ಅದ್ರ ಒಂದು ಐದು ಪರ್ಸೆಂಟ್ ಏನೋ ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಆದ್ರೂ ಆಗ್ಬೋದು ಮಕ್ಕಳಿಗೂ ಅಥವಾ ಇನ್ನೊಬ್ರಿಗೂ ಯಾರಿಗೂ ಕೊಡಬಹುದೇ ಹೊರತು ನೂರ್ ನೂರ ನೂರ್ ಸೀಟ್ ಘೋಷಣೆ ಮಾಡೋದು ಅದೇನು ದೊಡ್ಡ ವಿಷಯ ಆಗೋಲ್ಲ ಸರ್ ನಂತರದ ಸೀಟ್ಗಳನ್ನ ಅವರು ಕಾಯಬೇಕಾಗ್ತದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅವರು ಬಿ ಜೆ ಪಿಯಿಂದ ಬರೋರು ನೋಡ್ತಾ ಇದ್ದಾರೆ ಎಲ್ಲರದ್ದು ಪರಿಸ್ಥಿತಿ ಹಂಗೆ ಇದೆ ಹಾಗಾಗಿ ನಾವೇನು ಅದು ವರ್ತುಪಡಿಸಿಲ್ಲ ಅವರೇನು ಹೊರ್ತುಪಡಿಸಿಲ್ಲ ಬಟ್ ಮುಂಚೆ ಡಿಸೈಡ್ ಮಾಡೋದ್ರಿಂದ ಯಾರು ಅಭ್ಯರ್ಥಿ ಇರ್ತಾನಲ್ಲ ಅವನಿಗೆ ಒಂಚೂರು ಕಾನ್ಸ್ಟುನ್ಸಿಗೆ ಹೊಸ್ದಾಗಿ ಏನೋ ಹಳಬ್ರಿಗೆ ಮೂರು ಮೂರು ಸಲ ಗೆದ್ದಿರೋರಿಗೆ ಕಾನ್ಸ್ಚುನ್ಸಿ ಪರ್ಜಿ ಹೊಸ ಮುಖಕ್ಕೆ ನೀವು ಹೋಗ್ಬಿಟ್ಟು ಅಲ್ಲಿರೋ ಇವಾಗ ಕಾಂಗ್ರೆಸ್ನಲ್ಲಿ ನಾಲ್ಕು ನಾಲ್ಕು ಜನ ಐದು ಜನ ಆಕಾಂಕ್ಷಿಗಳಿದ್ದಾರೆ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವ್ರನ್ನೆಲ್ಲ ಒಂದು ಇದಕ್ಕೆ ತಗೊಂಡು ತಿರ್ಗಾ ಪುನಃ ಕ್ಷೇತ್ರ ಸುತ್ತಬೇಕು ಅಂದರೆ ಅಷ್ಟು ಈಸಿ ಅವರು ನಮ್ಮ ನಾರಾಯಣಸ್ವಾಮಿ ಸ್ವಾಮಿ ಹೇಳೋದು ಅಷ್ಟು ಈಸಿನೂ ಅಲ್ಲ ಆಮೇಲೆ ಎಲೆಕ್ಷನ್ ಅವ್ರಿಗೂ ಗೊತ್ತಿದೆ ಹದಿನೈದು ದಿನದಲ್ಲಿ ಎರಡು ಲಕ್ಷ ಎರಡೂವರೆ ಲಕ್ಷ ಜನ ಮತದಾರನ ರೀಚ್ ಮಾಡೋಷ್ಟು ಶಕ್ತಿ ಯಾರಿಗೂ ಇರೋದಿಲ್ಲ ಹಾಗಾಗಿ ಪ್ಲ್ಯಾಂಡಾಗಿ ಎಲೆಕ್ಷನ್ ಮಾಡಿ ನಾವು ಗೆಲ್ಲಬೇಕು ಅಂದರೆ ನಾವೇನೋ ಸಿದ್ಧಾಂತ ಹೇಳ್ಬಿಟ್ಟು ಅವತ್ತು ಆ ಸಿದ್ಧಾಂತ ಈ ಸಿದ್ಧಾಂತ ಅಥವಾ ಏನೋ ಒಂದು ದೇವಸ್ಥಾನದ ಏನೋ ಇಸ್ರೇಲ್ ಬಿಟ್ಿದ ತಕ್ಷಣ ಯಾರು ಕೆಲಸ ಅಂತ ಪರಿಸ್ಥಿತಿ ಈ ইলেকಷನ್ ಇರಲಿಲ್ಲ कैंडिडेट ಸದೃಢವಾಗಿ ಆ ಕ್ಷೇತ್ರದ ಪರಿಚಯ ಇರಬೇಕು ಕ್ಷೇತ್ರ ಸುತ್ತ ಅಷ್ಟು ಟೈಮ್ ಇರಬೇಕು ಕಾರ್ಯಕ್ರಮಗಳನ್ನು ಕೊಡಬೇಕು ಕಾರ್ಯಕ್ರಮಗಳನ್ನು ಜನಗಳಿಗೆ ಹೇಳಬೇಕು ಅದಕ್ಕೆ ಟೈಮ್ ಬೇಕಾಗುತ್ತೆ ಓಕೆ ನೋಡೋಣ ಈಗ ಕಾಂಗ್ರೆಸ್ನಲ್ಲಿ ಈಗ ಸಾಕಷ್ಟು ಜನ ಆಕಾಂಕ್ಷಿಗಳಿದಾರಲ್ಲ ಅವರನ್ನು ಯಾವ ರೀತಿಯಾಗಿ ಸಮಾಧಾನ ಮಾಡಿಬಿಟ್ಟು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿಕೊಂಡು ಆ ಕ್ಷೇತ್ರಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ರಣತಂತ್ರ ಇರುತ್ತೆ ಕಾಂಗ್ರೆಸ್ನದ್ದು ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡೋಣ ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಅವರ ತವರ ರಾಜ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅವ್ರಿಗೂ ಸವಾಲಾಗಿರುವಂಥದ್ದು ಕರ್ನಾಟಕ ಅಂದ್ರೆ ಸೊ ಹೀಗಾಗಿ ಅದೇ ಸವಾಲನ್ನು ಸವಾಲನ್ನ ಯಾವ ರೀತಿಯಾಗಿ ಮೆಟ್ಟಿ ನಿಲ್ತಾರೆ ಗೆಲ್ಲುವಂಥ ನಿಟ್ಟಿನಲ್ಲಿ ರಣತಂತ್ರವನ್ನ ಹೆಣದಿರುವಂಥದ್ದು ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ ಒಂದು ಚಿಕ್ಕ ಆದಮೇಲೆ ವೆಲ್ಕಮ್ ಬ್ಯಾಕ್ ಮಾತಾಡ್ತಾ ಇದ್ವಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ವಿಚಾರ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂದರೆ ಕಾಂಗ್ರೆಸ್ಗೆ ಮತ್ತೆ ಅಧಿಕಾರದ ಗದ್ದುಗೆಯನ್ನು ಏರ್ಲೇಬೇಕು ಅದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳಿಗೂ ಕೂಡ ಒಂದು ಗಟ್ಟಿ ನೆಲೆ ಅಂತ ಇರುವಂಥದ್ದು ಕರ್ನಾಟಕ ಇಬ್ಬರಿಗೂ ಅಧಿಕಾರ ಅನ್ನುವಂಥದ್ದು ಅನಿವಾರ್ಯ ಮಾತನಾಡೋಣ ಡಿ ಪಿ ಸತೀಸ್ಸರ್ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ರಾಜ್ಯ ಬೇರೆ ಕರ್ನಾಟಕ ಅದರ ಜೊತೆಗೆ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದೆ ಕಾಂಗ್ರೆಸ್ಸು ಇದರ ಜೊತೆಗೆ ನಾವು ನೋಡ್ತಾ ಇದ್ವಿ ಎರಡ್ ಸಾವಿರದ ಹದಿಮೂರರ ಎಲೆಕ್ಷನ್ ಅನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ಒಂದು ಬಿಜೆಪಿ ಕೆಜೆಪಿ ರಾಮುಲು ಅವರ ಪಕ್ಷ ಇತ್ಕೊಂಡು ಭ್ರಷ್ಟಾಚಾರದ ಆರೋಪವನ್ನ ಹೊತ್ಕೊಂಡಂತ ಸಂದರ್ಭದಲ್ಲೇ ಕಾಂಗ್ರೆಸ್ ಪಾದಯಾತ್ರೆ ಮಾಡಿದಾಗ ಒನ್ ಟ್ವೆಂಟಿ ಟೂ ವರ್ಗೂ ರೀಚ್ ಆಗಿತ್ತು ಈಗ ಯಾವ ರೀತಿಯಾಗಿ ಬಹುಮತದ ಕಾನ್ಫಿಡೆನ್ಸ್ ಇದೆ ಅಂತ ಅನ್ಸತ್ ನಿಮ್ಗೆ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು ಎಜಲಿಂಗಪ್ಪ ಅವರಾಗಿ ಐವತ್ತು ವರ್ಷ ಆದ ಮೇಲೆ ಕರ್ನಾಟಕದ ಮತ್ತೊಬ್ಬರ ಅಧ್ಯಕ್ಷರಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಅಧ್ಯಕ್ಷ ಆಗಿರೋದ್ರಿಂದ ಕರ್ನಾಟಕ ಗೆಲ್ಲಲೇಬೇಕಾದ ಒತ್ತಡ ಕಾಂಗ್ರೆಸ್ ಅಲ್ಲಿ ಇದೆ ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ವಂತ ರಾಜ್ಯದಲ್ಲಿ ಕಾಂಗ್ರೆಸ್ ಸೋತ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಾರಿ ಹಿನ್ನಡೆ ಆಗುತ್ತೆ ಮುಖಭಂಗ ಆಗುತ್ತೆ ಆದ್ರಿಂದ ಅವರು ಕೂಡ ಸಾಕಷ್ಟು ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಟ್ರೈ ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷ ಆಗಿರೋದ್ರಿಂದ ದಲಿತರು ನಮ್ಗೆ ಓಡಾಡ್ತಾರೆ ಅಂತ ಕಾಂಗ್ರೆಸ್ನೂ ಇದು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಆದ್ರೆ ದಲಿತರು ಆಗಿಲ್ಲ ನಮ್ಮ ಚರ್ವತಿ ನಾರಾಯಣ ಸ್ವಾಮಿ ಅವತ್ತು ಎಕ್ಸ್ಪ್ಲೈನ್ ಮಾಡ್ತಾರೆ ಆಗಿದೆ ಅಂತ ಅವರಲ್ಲಿ ನೂರ ಒಂದು ಉಪಜಾತಿಗಳಿದೆ ಅವರಿಗೆ ಬೇರೆ ಬೇರೆ ಆಸ್ಪಿರೇಷನ್ಸ್ ಇದೆ ಇದೆಲ್ಲರೂ ಒಂದೇ ಪಕ್ಷಕ್ಕೆ ಓಟ್ ಆಗ್ತಾರೆ ಅಥವಾ ಅವ್ರೆಲ್ಲರಿಗೂ ಒಬ್ಬರೇ ಲೀಡರ್ ಅಂತ ಹೇಳಕ್ ಆಗಲ್ಲ ಇಡೀ ಕರ್ನಾಟಕದ ಎಲ್ಲಾ ಜನತೆಗೂ ಒಬ್ಬರೇ ಲೀಡರ್ ಅಂತ ಯಾವುದೂ ಇಲ್ಲ ಈಗ ಆ ಕಾರಣದಿಂದ ಅವರು ಆಗ್ತಾರೆ ಅಂತ ಅಷ್ಟು ಸುಲಭ ಇದೆ ಎಲೆಕ್ಷನ್ ಎರಡನೇದಾಗಿ ಸಿದ್ದರಾಮಯ್ಯವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕೂಡ ಎಲೆಕ್ಷನ್ ಗೆಲ್ಲೇ ಬೇಕಾದಂತ ಭಾರಿ ಒತ್ತಡ ಇದೆ ಕಾರಣ ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಈಗ ಮೂರು ವರ್ಷಗಳಿಂದ ಮೂರ್ನಾಲ್ಕು ವರ್ಷಗಳಿಂದ ಭಾರಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಅಧ್ಯಕ್ಷರಾಗಿ ಎಲೆಕ್ಷನ್ ಚುನಾವಣೆಯಲ್ಲಿ ಗೆಲ್ಲೇಬೇಕು ಮುಖ್ಯಮಂತ್ರಿ ಆಗಲಿದೆ ಸಿದ್ದರಾಮಯ್ಯ ಇದು ಮನೆ ಚುನಾವಣೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಸೆ ಅವರಲ್ಲಿದೆ ಹಾಗೂ ಎಂ ಬಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಎಂ ಬಿ ಪಾಟೀಲ್ ಲಿಂಗಾಯತ್ ಮತಗಳನ್ನ ಸಾಧ್ಯವಾದಷ್ಟು ಕಾಂಗ್ರೆಸ್ಗೆ ತಗೋದಂತೂ ಪಕ್ಷವನ್ನು ಗೆಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ತಾವು ಮೊದ್ಲೇ ಹೇಳಿದ್ರಿ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಗೆಲ್ಲಿಕೆ ಯಡಿಯೂರಪ್ಪನವರು ಕೆಜೆಪಿ ಮಾಡಿ ಹತ್ತು ಪರ್ಸೆಂಟ್ ಒಟ್ಟು ತಗೊಂಡ್ರು ಭೋಪಾಲ್ ಅವರು ಲಿಂಗಾಯತ ರಾಮ್ಲು ಅವರು ಒಟ್ಟು ತಗೊಂಡ್ರು ಈ ಎರಡು ಕಾರಣಗಳಿಂದ ಕಾಂಗ್ರೆಸ್ನವರಿಗೆ ಅವಾಗ ಗೆಲ್ಲೋದು ಸುಲಭ ಆಯ್ತು ಈಗ ಆ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಯಡಿಯೂರಪ್ಪನವರು ಬಿಜೆಪಿಯ ಲೀಡರ್ ಆಗಿದ್ದಾರೆ ಮತ್ತೆ ಅವರು ಚುನಾವಣೆಯಲ್ಲಿ ಬಿಜೆಪಿಯ ಫೇಸ್ ಅವರೇ ರಾಮ್ಲು ಅವರು ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಈ ಎಲ್ಲಾ ಕಾರಣಗಳಿಂದ ನನಗನ್ಸುತ್ತೆ ಆಗ್ಬಹುದು ಹ್ಮ್ಬಿಡ್ತೀನಿ ಇಲ್ಲಿ ಸರಳ ಬಹುಮತ ಬಂದ್ರು ಕಷ್ಟದ ಪರಿಸ್ಥಿತಿನೇ ಆಗ್ಬಿಡುತ್ತೆ ಕಾಂಗ್ರೆಸ್ಗೆ ಬೇರೆ ರಾಜ್ಯದಲ್ಲಿ ನೋಡಿದಿವಾ ನಾವು ಬಂದಿತ್ತು ಹ್ಮ್ ಹ್ಮ್ ಅದು ಕಟ್ಟ ಹಾಕ್ತಾ ಕಂಫರ್ಟ್ ಮೆಜಾರಿಟಿ ಬೇಕಾಗುತ್ತೆ ಇಲ್ಲಿ ಕಾಂಗ್ರೆಸ್ಗೆ ಒನ್ ಟ್ವೆಂಟಿ ಪ್ಲಸ್ ಬೇಕಾಗುತ್ತೆ ಮಿನಿಮಮ್ ನೂರ ಇಪ್ಪತ್ತೈದು ಸೀಟ್ ಪ್ಯಾಕಿಲ್ಲಿ ಹ್ಮ್ 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 ಆ ಪ್ರತಿಕೂಲ ವಾತಾವರಣ ಇದೆ ಅನ್ಸತ್ತ ಈಗ ಗೊತ್ತಿಲ್ಲ ಏನಾಗುತ್ತೆ ಅಂತ ಚುನಾವಣೆಗೆ ಡಿಕ್ಲೇರ್ ಆದ್ಮೇಲೆ ಯಾವ ರೀತಿ ಪ್ರಚಾರ ಆಗುತ್ತೆ ನಡೆಯುತ್ತೆ ಯಾವ ವಿಷಯಗಳ ಮೇಲೆ ಜನ ಓಟ್ ಹಾಕ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು ಬಿಜೆಪಿ ಅಭ್ಯರ್ಥಿಗಳು ಯಾರು ಜೆಡಿಎಸ್ ಅಭ್ಯರ್ಥಿಗಳು ಯಾರು ಅಂತಲ್ಲ ಕಾಂಗ್ರೆಸ್ಗೆ ನೂರ ಇಪ್ಪತ್ತೈದು ನೂರ ಮೂವತ್ತು ಸೀಟ್ ಬರಬೇಕು ಅಂದ್ರೆ ಜೆಡಿಎಸ್ ಸಂಖ್ಯೆ ಇಪ್ಪತ್ತರಿಂದ ಕಡಿಮೆ ಬರಬೇಕು ಅಥವಾ ಇಪ್ಪತ್ ಇಪ್ಪತ್ತರ ಒಳಗಡೆನೆ ಇರ್ಬೇಕು ಜೆಡಿಎಸ್ ಇನ್ನೂ ಸಲ ಮೂವತ್ತೇಳು ಸೀಟ್ ಬಂದಿತ್ತು ಜೆಡಿಎಸ್ ಅಷ್ಟೇ ಸ್ಥಾನಗಳನ್ನ ತಗೊಂಡ್ರೆ ಅದಕ್ಕೂ ಜಾಸ್ತಿ ತಗೊಂಡ್ರೆ ಅಥವಾ ಕಾಂಗ್ರೆಸ್ಗೆ ನೂರ ಮೂವತ್ತು ಒಳಗೂ ಕಷ್ಟ ಆಗುತ್ತೆ ಅಂದ್ರೆ ಅವ್ರು ಗೆಲ್ತಾರೆ ಅಂತ ಅದನ್ನು ಇಟ್ಕೊಂಡು ನಾವ್ ಮಾತಾಡಿದ್ರೆ ಅಂತೆ ಬೇರೆ ಬೇರೆ ಕಾರಣಗಳು ಪ್ಲೇ ಔಟ್ ಆಗುತ್ತೆ ಆದ್ರೆ ಹೇಗೆ ಆಗುತ್ತೆ ಅಂತ ಇಲ್ಲಿ ಹೇಳೋಕೆ ಸಾಧ್ಯ ಇಲ್ಲ ರಮೇಶ್ ಬಾಬು ಸರ್ ಡಿಪಿ ಸರ್ಗೆ ಕೇಳಿದ ಪ್ರಶ್ನೆಗಳಿಗೆ ಇನ್ನು ಆಡ್ ಆನ್ ಮಾಡ್ತಾ ನಾಸೀರ್ ಹುಸೇನ್ ಅವರು ಹೇಳ್ತಾಯಿದ್ರು ಸಾಮಾಜಿಕ ಅಡಿಯಲ್ಲಿ ನಾವು ಟಿಕೆಟನ್ನು ಕೊಡ್ತೀವಿ ಅಂತ ಮತ್ತೊಂದು ಕಡೆ ಸಾಕಷ್ಟು ಲಾಬಿಗಳು ನಡೆದಿತ್ತು ಲಿಂಗಾಯತ ಸಮುದಾಯದಿಂದ ಶಾಮನು ಶಿವಶಂಕರಪ್ಪ ಅವರು ಎಂ ಬಿ ಪಾಟೀಲ್ ಅವರು ನಮಗೆ ಮಿನಿಮಮ್ ಅರವತ್ತಕ್ಕೂ ಹೆಚ್ಚಿನ ಸೀಟ್ಗಳನ್ನು ಕೊಡಬೇಕು ಅಂತ ಮೊನ್ನೊನ್ನೆ ಅಷ್ಟೇ ಎಡಗೈ ಸಮುದಾಯ ಬಲಗೈ ಸಮುದಾಯದವರು ನಮಗೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಹೇಳ್ತಾಯಿದ್ರು ಇದರ ಜೊತೆಗೆ ಬಂಡಾಯದ ಬಿಸಿ ಅನ್ನೋದು ಗ್ಯಾರಂಟಿ ಅದು ಹಾಗೆ ಆಗುತ್ತೆ ತಂತಿ ಮೇಲೆ ನಡಿಗೆ ನಡೀತಾ ಈಗ ಕಾಂಗ್ರೆಸ್ ಈ ಘೋಷಣೆ ಆದ ನಂತರ ಒಂದು ಸ್ವಾಭಾವಿಕವಾಗಿ ಚುನಾವಣಾ ಸಮಯದಲ್ಲಿ ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ ಎಸ್ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲಿ ಸಮುದಾಯಗಳಿಗೆ ಹೆಚ್ಚು ಅವಕಾಶಗಳು ಕೊಡಿ ಅಂತ ಕೇಳೋಂಥದ್ದು ಸ್ವಾಭಾವಿಕ ಅದು ಯಾವುದೇ ಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಸಮಸ್ಯೆ ಆಗೋದಿಲ್ಲ ಎರಡನೇದು ತಾವು ಸಾಮಾಜಿಕ ನ್ಯಾಯದ ಪದವನ್ನು ಬಳಕೆ ಮಾಡಿದ್ರಿ ನಾವು ಚುನಾವಣೆ ಫಲಿತಾಂಶ ಒಂದು ಕಡೆ ಆದರೆ ಸ್ವಾತಂತ್ರ್ಯದ ಪೂರ್ವದಲ್ಲಾಗಲಿ ಸ್ವಾತಂತ್ರ್ಯದ ನಂತರವಾಗಲಿ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನು ಬಿಟ್ಟು ಯಾವತ್ತೂ ರಾಜಿ ಮಾಡಿಕೊಂಡಿಲ್ಲ ಬಟ್ ಈ ಸಲ ಸಾಮಾಜಿಕ ನ್ಯಾಯದ ಜೊತೆಯಲ್ಲಿ ರಿನಬಲಿಟಿ ಇಸ್ ದ ಪ್ರಿಯಾರಿಟಿ ಅಂದರೆ ಗೆಲುವನ್ನು ಆದ್ಯತೆಯಾಗಿ ತೊಗೊಂಡು ಈ ಸಲ ಕ್ಯಾಂಡಿಡೇಟ್ಗಳು ಮಾಡಬೇಕು ಅಂತೇಳಿ ಹೊರಟಿದ್ದೀವಿ ಅಲ್ಲೇ ನಾಂಡ್ ಸಮಾರು ಮಾತಾಡ್ತಾ ಹೇಳೋದು ಸ್ವಾಭಾವಿಕ ಅವರು ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ಅದಕ್ಕಿಂತ ದೊಡ್ಡದು ಹೇಳೋದಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳೋರು ನಮಗೇನು ಎಲೆಕ್ಷನ್ ಅನೌಂದಿಸಬೇಕು ಅನೌನ್ಸ್ ಬೇಕಾದ್ರೆ ಬಿ ಫಾರ್ಮ್ ಕೊಟ್ಟು ಗೆಲ್ಸ್ಕೊಂಬರ್ತೀವಿ ಅಂತ ಹಂಗೇ ಇರಲಿ ಅವರು ನಾನು ಅವರ ಅಬಿ ಇದಕ್ಕೆ ಅವರ ಆತ್ಮಸ್ಥೈರ್ಯಕ್ಕೆ ಅಭಿನಂದನೆ ಹೇಳ್ತೀನಿ ಬಿ ಜೆ ಪಿ ಅವರಿಗೆ ಆ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಯಾವುದೇ ನಾಯಕರ ಮೇಲೆ ಚುನಾವಣೆಗೆ ಹೋಗುವಂಥ ಶಕ್ತಿ ಅವ್ರಿಗಿಲ್ಲ ಇವತ್ತು ನಿನ್ನೆ ಆಗಿರ್ತಕ್ಕಂಥ ಘಟನೆಗಳಲ್ಲಿ ವೀರಶೈವ್ರನ್ನ ಅವ್ರು ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥದ್ದು ಕೊಟ್ಟಂಥ ಹೇಳಿಕೆಗಳು ಜನ ಗಮನಿಸಿದ್ದಾರೆ ಪ್ರಹ್ಲಾದ್ ಜೋಶಿರವ್ರನ್ನ ಆರ್ ಎಸ್ ಎಸ್ ಕ್ಯಾಂಪಿಂದ ಸಿಎಂ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೇಳಿದಂಥ ಸಂದೇಶನೂ ಜನಕ್ಕೆ ತಲುಪಿದೆ ಅದಕ್ಕೆ ಪೂರಕವಾಗಿ ಲಿಂಗಾಯತನ ಸೈಡ್ ಲೈನ್ ಚರ್ಚೆಗಳು ನಿನ್ನೆಯಿಂದ ಅವ್ರ ಪಕ್ಷದಲ್ಲಿ ನಡೀತಾ ಇದೆ ಇವತ್ತು ಅವ್ರಿಗೆ ಮೋದಿ ಹೆಸರಲ್ಲಿ ಚುನಾವಣೆ ಘೋಷಣೆಯಾಗಿ ನಾಮಿನೇಷನ್ ದಿವಸ ಬಿ ಫಾರ್ಮ್ ಕೊಟ್ಕೊಂಡು ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತೇಳಿ ಆತ್ಮವಿಶ್ವಾಸವೂ ಅದೇ ಕಾರಣಕ್ಕೆ ಬಂದಿದೆ ಅವರ ಆತ್ಮವಿಶ್ವಾಸಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಹೇಳ್ತೀನಿ ಅವ್ರು ಹಂಗೆ ಚುನಾವಣೆ ಮಾಡಲಿ ತಾವು ಕೇಳುವಂಥದ್ದು ಡಿ ಪಿ ಸತೀಶ್ ಅವರು ಅವರು ಮಲ್ಲಿಕಾರ್ಜುನ್ ಖರ್ಗೆರವರನ್ನ ಕೋಟ್ ಮಾಡಿದ್ರು ಭಾಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಕರ್ನಾಟಕದ ಪ್ರಬುದ್ಧ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ನೂರ ಹದಿಮೂರು ಸ್ಥಾನ ಕೊಟ್ಟು ಆಶೀರ್ವಾದ ಮಾಡಿಲ್ಲ ಅವ್ರು ಕೊಟ್ಟಂಥ ಎರಡು ಸಾವಿರದ ಹದಿಮೂರರ ಚುನಾವಣೆ ಎರಡು ಸಾವಿರದ ನಾಲ್ಕರ ಚುನಾವಣೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಇವೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ಸತ್ಯವನ್ನು ಹೇಳಬೇಕಾಗುತ್ತೆ ಯಾವತ್ತೂ ಸಹ ಕರ್ನಾಟಕದಲ್ಲಿ ಇಲ್ಲಿನ ಜನ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿಲ್ಲ ಅಕ್ರಮದ ಮೂಲಕ ಆಪರೇಷನ್ ಕಮಲ ಮಾಡ್ಕೊಂಡು ಬಂದಿರೋದು ಬೇರೆ ವಿಚಾರ ಆದರೆ ಯಾವತ್ತೂ ಸಹ ಎರಡು ಸಾವಿರದ ನಾಲ್ಕರಲ್ಲಿ ಏನಾಯಿತು ಎರಡು ಸಾವಿರದ ಎಂಟರಲ್ಲಿ ಏನಾಯಿತು ಎರಡು ಸಾವಿರದ ಹದಿಮೂರಲ್ಲಿ ಏನಾಯಿತು ಎರಡು ಸಾವಿರದ ಎಂಟರಲ್ಲಿ ನೂರ ಹತ್ತು ಸ್ಥಾನ ಬಂತು ಆವತ್ತು ಮೋದಿಯವರು ಇರಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಮೋದಿಯವರು ಬಂದರು ಅವ್ರ ನಾಯಕತ್ವದಲ್ಲಿ ಚುನಾವಣೆ ಮಾಡ್ರು ನೂರ ನಾಲ್ಕಕ್ಕೆ ಅವರು ಇವತ್ತು ಜನ ಬುದ್ಧಿವಂತಿದ್ದಾರೆ ಇನ್ನೊಂದು ತೀರ್ಮಾನ ಕೊಡ್ತಾರೆ ಅದನ್ನು ನಾನೇನು ಹೇಳೋಕ್ಕೋಗೋಲ್ಲ ನಾವೊಂದು ಕಾಂಗ್ರೆಸ್ ಪಕ್ಷ ಆಗಿ ವೋಟಿಂಗ್ ಶೇರು ನಾವು ಕಳೆದ ಸಾರಿ ಸೀಟ್ ಎಂಬತ್ತು ಸೀಟ್ ತೊಗೊಂಡ್ರು ಸಹ ವೋಟಿಂಗ್ ಶೇರಲ್ಲಿ ಅವ್ರಿಗಿನ್ನ ಎರಡು ಪರ್ಸೆಂಟ್ ಜಾಸ್ತಿ ಇದ್ವು ಇವತ್ತು ನಮಗೆ ಭಾರತ್ ಜೋಡೋ ಎಲ್ಪ್ ಆಗ್ತಾ ಇದೆ ಸನ್ಮಾನ್ಯ ಖರ್ಗೆರವ್ರನ್ನ ಅವ್ರನ್ನ ದಲಿತ ದಲಿತರಲ್ಲಿ ಅಂತ ಯಾಕೆ ನೋಡ್ತೀರಾ ಅವ್ರಿಗಿರ್ತಕ್ಕಂಥ ಪ್ರಬುದ್ಧತೆ ಅವ್ರಿಗಿರ್ತಕ್ಕಂಥ ಒಂದು ಈ ಪಾರ್ಲಿಮೆಂಟಲ್ಲಿ ಎಡಿಯೋ ಇವ್ರನ್ನ ಮೋದಿರವ್ರನ್ನ ಕಟ್ಟಾಗ್ದಂಥವ್ರು ಸನ್ಮಾನ್ಯ ಖರ್ಗೆರವರು ಅವ್ರಿಗಿರ್ತಕ್ಕಂಥ ಪ್ರಬುದ್ಧತೆಗೆ ಅವರು ಆ ದಲಿತನ ಕ್ಯಾಪ್ನ ಕಿತ್ತ ಕಾಚೆ ಬಂದಿದ್ದಾರೆ ಅವರೆಲ್ಲ ಸಮುದಾಯದ ಓಟ್ಗೆ ತೆಗೆಯುವಂಥ ಶಕ್ತಿ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಈ ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಪಲ್ಸ್ ಅವ್ರಿಗೆ ಗೊತ್ತಿದೆ ಹಾಗಾಗಿ ಅವರ ಶಕ್ತಿ ಮೇಲೆ ಎರಡರಿಂದ ಮೂರು ಪರ್ಸೆಂಟ್ ಓಟ್ ಜಾಸ್ತಿ ಆಗ್ಬೋದು ಇವತ್ತು ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೆ ನಮಗೆ ಎರಡು ಪರ್ಸೆಂಟ್ ಓಟ್ ಸಿಂಗು ಆಗಿದೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸ್ಥಾನ ಜಾಸ್ತಿ ಆಗುತ್ತೆ ಓಕೆ ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ನಮಗೆ ವಿಶ್ವಾಸ ಇದೆ ನಾನು ಬೇರೆ ಪಕ್ಷಕ್ಕೆ ಟೀಕೆ ಮಾಡೋದಕ್ಕಿಂತ ಇವತ್ತೇನು ನೂರ ಮೂವತ್ತು ಸ್ಥಾನಕ್ಕೆ ನಾವು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾಯಿದ್ದೀವಿ ಅದು ಕಾಂಗ್ರೆಸ್ಗೆ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ನಾವೀಗಾಗಲೇ ಸಿಟ್ಟಿಂಗ್ ಎಪ್ಪತ್ತು ಎಮ್ ಎ ಆಪ್ರೇಷನ್ ಕಮಲದ ನಡುವೆಯೂ ಸಹ ಸಿಟ್ಟಿಂಗ್ ಎಮ್ ಎಲ್ ಎಗಳು ಎಪ್ಪತ್ತು ಜನ ಇದ್ದಾರೆ ಸುಮಾರು ಐವತ್ತು ಜನ ಐದು ಸಾವಿರದ ಮತದೊಳಗಡೆ ಐ ಒಂದು ನೂರು ಓಟಿಂದ ಹಿಡಿದು ಐದು ಸಾವಿರದ ಒಳಗಡೆ ಸೋತಿರ್ತಕ್ಕಂಥವ್ರು ಐವತ್ತು ಜನ ಇದ್ದಾರೆ ಹಾಗಾಗಿ ನೂರಿಪ್ಪ ಜನ ಈಗಾಗಲೇ ನಮಗೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಕ್ಕಂಥ ಘೋಷಣೆ ಮಾಡೋದಕ್ಕೆ ಒಂದು ತಯಾರಿ ಆಗಿದೆ ಅದ್ರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅದು ಎಪ್ಪತ್ತು ಕ್ಷೇತ್ರ ಒಂದು ಪಟ್ಟಿ ಮಾಡಿದೀವಿ ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೂ ಅವ್ರದೇ ಆದ ಸ್ಟ್ರಾಟಜಿ ಇರುತ್ತೆ ನಾನು ತಪ್ಪು ಅಂತ ಹೇಳಲ್ಲ ಅವರಾಗಲೇ ಸತೀಶ್ ಅವ್ರು ಹೇಳೋರು ಜೆ ಡಿ ಎಸ್ ಕಡಿಮೆ ಆದರೆ ಕಾಂಗ್ರೆಸ್ಗೆ ಅನುಕೂಲ ಅಂತ ಯಾಕೆ ಬಿಜೆಪಿ ಯಾಕೆ ಕಡಿಮೆ ಆಗ್ಬಾರ್ದು ಬಿಜೆಪಿ ಮೇಲೆ ನೀವು ಯಾಕೆ ಅಷ್ಟೊಂದು ವಿಮಾನ ಇಟ್ಕೊಂಡಿದ್ರ ಅವ್ರು ಐವತ್ತಕ್ಕಾಗಿ ಬರಬಾರ್ದು ಇವತ್ತು ಕಾಂಗ್ರೆಸ್ಗೆ ಬರ್ತಾ ಇರ್ತಕ್ಕಂಥ ನೆನೆ ಲಿಂಬಿಕಾಯಿ ಅವರು ಬಂದರು ಯಾವ ಪಾರ್ಟಿ ಚಿಕ್ಕನಾಗ್ನಳ್ಳಿ ಕಿರಣ್ ಕುಮಾರ್ ಕಾಂಗ್ರೆಸ್ಗೆ ಬಂದ್ರು ಯಾವ ಪಾರ್ಟಿ ಚಿಕ್ಕಮಂಗ್ಳೂರು ತಮ್ಮಯ್ಯನವ್ರು ಬಂದ್ರು ಯಾವ ಪಾರ್ಟಿ ಹಾಗಾಗಿ ಬಿ ಜೆ ಪಿನಲ್ಲಿ ನಡೀತಾ ಇರ್ತಕ್ಕಂಥ ಅದು ನೋಡಿ ನಾನು ಏನು ಮೂರು ಹೆಸರು ಕೋಟ್ ಮಾಡಿದೆ ಅವರೆಲ್ಲ ಯಡಿಯೂರಪ್ಪನವರ ಕಟ್ಟ ಅನುಯಾಯಿಗಳು ನಾರಾಯಣಸ್ವಾಮಿ ಅವರು ರಮೇಶ್ ಬಾಬು ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ ಡಿಪಿ ಪಿ ಸತೀಶ್ ಸರ್ ಮಾತುಗಳನ್ನ ಕೂಡ ಕೇಳಿಸ್ಕೊಳ್ತಾ ಇದ್ರೆ ಇಲ್ಲಿ ಮೇನ್ ಆಗಿ ನೀವು ಒಬ್ಬ ಕ್ಯಾಂಡಿಡೇಟ್ ಹೆಸರನ್ನೇ ಘೋಷಣೆ ಮಾಡ್ದಲೆ ಉಳಿದಿರುವಂತ ಐವತ್ತು ದಿನದಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಮಾಡಿದ್ರೇನು ಯಾವ ಅಭಿವೃದ್ಧಿ ವಿಚಾರವನ್ನ ಹೇಳಿದ್ರೇನು ತದನಂತರ ಅಭ್ಯರ್ಥಿ ಸರಿ ಇಲ್ಲ ಅಂದ್ರೆ ಗೆಲ್ಲಿಕ್ ಹೇಗ್ ಸಾಧ್ಯ ಅನ್ನೋದೇ ಪ್ರಶ್ನೆ ಆಗುತ್ತಲ್ವಾ ಕೊನೆ ಮೂವಲ್ಲಿ ಹೆಸರನ್ನ ಘೋಷಣೆ ಮಾಡಿದ್ರೆ ನೋಡಿ ಅಭ್ಯರ್ಥಿ ಇವತ್ತ ದಿವಸ ಅಭ್ಯರ್ಥಿ ಎಷ್ಟು ಮುಖ್ಯ ಆಗ್ತಾನೋ ಪಕ್ಷವು ಅಷ್ಟೇ ಮುಖ್ಯ ಆಗ್ತದೆ ಇವತ್ತು ಕಾಂಗ್ರೆಸ್ ಜನರ ವಿಶ್ವಾಸವನ್ನ ಕಳ್ಕೊಂಡಿದೆ ಆಮೇಲೆ ಅವ್ರು ಹೇಳ್ತಾ ಹೇಳಿದ್ರು ಇವತ್ತು ಖರ್ಗೆಯವರು ಖರ್ಗೆ ಅವರು ಅಧ್ಯಕ್ಷರಾದ್ರು ಅನ್ನೋ ಕಾರಣಕ್ಕೆ ದಲಿತರೆಲ್ಲ ವೋಟ್ ಹಾಕ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅರವತ್ತು ವರ್ಷದ ಹೋರಾಟ ಇದೆಯಲ್ಲ ದಲಿತರು ಇರ್ಲಿ 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 ಬಹಳ ಪ್ರಬುದ್ರು ಅವರಷ್ಟು ಅವರು ಕೂಡ ಬಹಳ ನಾವೆಲ್ಲಾ ಸಮಕಾಲೀನರು ಅವರು ಬಹಳ ತಿಳ್ಕೊಂಡಿರೋರೆ ಆದ್ರೆ ಪಕ್ಷದ ಪರವಾಗಿ ಅವರು ಮಾತಾಡ್ಬೇಕು ನಾನು ಮಾತಾಡ್ಬೇಕು ಅದು ಬೇರೆ ವಿಚಾರ ಆದ್ರೆ ಇವತ್ತು ದಲಿತರು ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕ್ಬೇಕು ಮುಖ್ಯಮಂತ್ರಿ ಮಾಡ್ತಾರ ಪರಿಸ್ಥಿತಿ ಏನಾಗಿದೆ ಅಲ್ಲ ಈಗ ಅವ್ರ ಪ್ರಶ್ನೆ ಕೇಳ್ತಾರೆ ಬಿಜೆಪಿಗೆ ಯಾಕೆ ಹಾಕ್ಬೇಕಪ್ಪ ಅವ್ರು ಮುಖ್ಯಮಂತ್ರಿ ಮಾಡ್ತಾರ್ಟ್ ಕರೆಕ್ಟ್ ಕರೆಕ್ಟ್ ನಮ್ಮದು ಕೇವಲ ನಾವ್ ಇವಾಗ ಅಧಿಕಾರಕ್ಕೆ ಬಂದಿರೋದು ಈಗ ಎರಡನೇ ಟರ್ಮ್ ಅಷ್ಟೇ ಈ ದೇಶ ಅರವತ್ ಎಪ್ಪತ್ತು ವರ್ಷಗಳ ಆಳಿರೋರ್ ಯಾರು ಅರವತ್ತು ವರ್ಷಗಳಿಂದ ಸತತವಾಗಿ ಕರ್ನಾಟಕದಲ್ಲಿ ದಲಿತರು ಮುಖ್ಯಮಂತ್ರಿ ಆಗ್ಬೇಕು ಹೇಳಿ ಅದನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದವರು ಕೂಡ ಕಾಂಗ್ರೆಸ್ ಸರ್ ದಲಿತರು ನಾರಾಯಣಸ್ವಾಮಿ ಅವರು ಕೇಂದ್ರ ಸಚಿವರು ನಿಮ್ಮ ಸಚಿವರೇ ಹೇಳಿದ್ರು ನಾವ್ ಏನ್ ಮಾಡಿದ್ರು ನಮ್ಮನ್ನೆಲ್ಲ ಮುಖ್ಯಮಂತ್ರಿ ಮಾಡಲ್ಲ ಬಿಡ್ರಿ ಅಂತ ನಾರಾಯಣಸ್ವಾಮಿ ಅವ್ರು ಹೇಳಿದ್ರು ಕೇಂದ್ರ ಸಚಿವರು ಹೇಳಿದ್ರು ಅದ್ ಗೊತ್ತು ಆದ್ರೆ ಇವರು ಉಪಮುಖ್ಯಮಂತ್ರಿನ ಕಾಂಗ್ರೆಸ್ನವ್ರು ಮಾಡ್ಲಿಲ್ಲ ಜನತಾದಳ ಅಧಿಕಾರಕ್ಕೆ ಬಂದಾಗ ಅನಿವಾರ್ಯವಾಗಿ ಮಾಡ್ಬೇಕಾಯ್ತು ಪರಮೇಶ್ವರನ ನಾವು ಎರಡನೇ ಅವಧಿಗೆ ಬಂದ ತಕ್ಷಣನೇ ಕಾರಜೋಳ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ವಿ ನಮಗ್ ಅವಕಾಶಗಳು ಸಿಕ್ಕದಾಗ ಮಾಡ್ತಕ್ಕಂಥದ್ದು ಬರ್ತದೆ ಆದ್ರೆ ಇವತ್ತು ಪೈಪೋಟಿ ನಡೀತಾ ಇರತಕ್ಕಂತದ್ದು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಅವ್ರ ಮಧ್ಯ ದಲಿತರು ಈಗಲೂ ಆಗ್ತಾರೆ ಅನ್ನೋದು ಅಲ್ಲ ಆಕ್ಚುಲಿ ಅದು ಪ್ರಶ್ನೆಗಳು ಸಾಕಷ್ಟಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನೀವು ರಾಮುಲು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತಾನೆ ಬಿಂಬಿಸ್ಕೊಂಡು ಹೋಗಿದ್ದು ಆಗ್ಲೇ ಇಲ್ಲ ಆಮೇಲೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಾದ ನಂತರ ಅದೆಲ್ಲ ಏನೇನೆಲ್ಲ ಚರ್ಚೆ ಆಯ್ತು ಅಂತ ಗೊತ್ತಿದೆ ಅಲ್ಲ ಸರ್ ಓಕೆ ಸರ್ ಮಾತನಾಡ್ತೀನಿ ಚರಣ್ ಗೌಡ್ ಚರಣ್ ಗೌಡ್ ಈಗ ನೀವು ಮಾತನಾಡ್ತಾ ಇದ್ರಿ ಕುಟುಂಬ ರಾಜಕಾರಣ ಅನ್ನುವಂಥದನ್ನ ಪದೇ ಪದೇ ಮುನ್ನೆಲೆಗೆ ತರಲಾಗ್ತಾ ಇತ್ತು ಕಾಂಗ್ರೆಸ್ ಕೂಡ ಆರೋಪವನ್ನು ಮಾಡ್ತಾ ಇತ್ತು ಬಟ್ ನೀವು ಹದಿಮೂರು ಅಥವಾ ಹದಿನಾಲ್ಕನೇ ತಾರೀಕು ಎರಡನೇ ಪಟ್ಟಿಯನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ಕೂಡ ಘೋಷಣೆ ಆಗಿಲ್ಲ ಅದು ಕುಟುಂಬ ರಾಜಕಾರಣದಲ್ಲೇ ಒದ್ದಾಡ್ತಾ ಇದೀರಾ ಹಾಸನದಲ್ಲೇ ಟಿಕೆಟ್ ಘೋಷಣೆ ಮಾಡ್ಲಿಕ್ಕಾಗಿಲ್ಲ ಇನ್ನೇನು ಮುಂದಿನ ಕತೆ ಅಂತ ನೋಡಿ ಸರ್ ಯಾವುದೋ ಒಂದು ಸೀಟು ಗೊಂದಲ ಆದ್ದ ತಕ್ಷಣ ಇನ್ನೂರ ಇಪ್ಪತ್ತ್ನಾಲ್ಕು ಕಾನ್ಸ್ಟುಯನ್ಸಲ್ಲಿರೋದನ್ನ ಎಲ್ಲ ಕಾಂಗ್ರೆಸ್ ಒಂದು ವಿಚಾರನೂ ಎಲ್ಲ ಕಡೆ ಚರ್ಚೆ ಆಗ್ಬಿಡ್ತಲ್ಲ ಆಗಲಿ ಸರ್ ಚರ್ಚೆ ಅದು ಬೇಕೋ ಬೇಡ ಮಾಡೋರು ಮಾಡ್ತಾ ಇದ್ದಾರೆ ಚರ್ಚೆನ ನಾವು ಕ್ಲಿಯರ್ ಇದ್ದೀವಿ ನಾವು ಇವತ್ತು ಸ್ವರೂಪ ನಾಳೆನೂ ಸ್ವರೂಪ ಟಿಕೆಟ್ ತೊಗೊಳೋದು ಸ್ವರೂಪ ಶಾಸಕರಾಗೋದು ಸ್ವರೂಪ ಮಾತಾಡೋರಿಗೆ ನೀವೇ ಘೋಷಣೆ ಮಾಡ್ತಾ ಇದ್ದೀರಿ ನಾವೇ ಘೋಷಣೆ ಇಟ್ ಇಸ್ ಕ್ಲಿಯರ್ಡ್ ನಮ್ಮ ಕುಮಾರಣ್ಣನವರು ಮತ್ತು ಸಿ ಎಂ ಇಬ್ರಾಹಿಂ ಅವರು ಮತ್ತು ದೇವೇಗೌಡರು ಸಹ ಯಾವುದೇ ಚೇಂಜಸ್ ಇಲ್ಲ ಅವರೇ ಅಲ್ಲಿ ಸ್ವರೂಪ್ರೆ ಅದಾದ್ಮೇಲೆ ಎಲ್ಲೂ ರೇವಣ್ಣ ಸ್ಟೇಟ್ಮೆಂಟ್ ಸಾಹೇಬ್ ರೇವಣ್ಣ ಫ್ಯಾಮಿಲಿ ರೇವಣ್ಣ ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವ್ರೇನ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಸಿ ಎಂ ಇಬ್ರಾಹಿಂ ಏನ್ ಹೇಳ್ತಾರೋ ಫೈನಲ್ ಅಂತ ಆಮೇಲೆ ಭವಾನಿಯವರು ಮತ್ತೆ ಮೇಡಮ್ ಅವರು ಪ್ರಜ್ವಲ್ ಅವರು ಏನ್ ಹೇಳಿದ್ದಾರೆ ಕುಮಾರಣ್ಣ ಏನ್ ಹೇಳ್ತಾರೋ ಅದೇ ಫೈನಲ್ ಅಂತ ಅದಕ್ಕೆ ಯಾಕೆ ನಾವು ಯಾವಾಗ್ಲೂ ಹೋಗಿ ಆಸನ್ ಆಸನ್ ಅಂತ ಅದ್ಗ ಆ ಪರಿಸ್ಥಿತಿನೇ ಇಲ್ಲ ಸರ್ ನಮ್ಗೆ ನೂರ ಇಪ್ಪತ್ ನಾವು ಗೆಲಿತೀವಿ ನಮ್ದು ಈಗಾಗ್ಲೇ ನೂರ ಮೂವತ್ತು ಕ್ಯಾಂಡಿಡೇಟ್ ನಾವು ಅನೌನ್ಸ್ ಮಾಡಿದಿವಿ ಇನ್ನೊಂದು ನಲವತ್ತೈದು ಕ್ಯಾಂಡಿಡೇಟ್ ಇವಾಗ ಅನೌನ್ಸ್ ಮಾಡ್ತಾರೆ ಇದಿವಿ ಕ್ಲಿಯರ್ ಇದೆ ಆಗಲಿ ನಾನು ಹೇಳೋದು ಏನಂದ್ರೆ ಜೆಡಿಎಸ್ ಕಮ್ಮಿ ಆದ್ರೆ ಕಾಂಗ್ರೆಸ್ ನಾನೇನ್ ಕಾಂಗ್ರೆಸ್ ಒಪ್ಪೋದಿಲ್ಲ ಅಂತಲ್ಲ ಕಾಂಗ್ರೆಸ್ ಎಲ್ಲ ಕೆಲವು ಎಲ್ಲಾ ಬಹುಮತ ಬರಬೇಕು ಆದ್ರೆ ಜೆಡಿಎಸ್ ಕಮ್ಮಿ ಆದ್ರೆ ಕಾಂಗ್ರೆಸ್ ಒಂದು ಅಡ್ವಾಂಟೇಜ್ ಇದೆ ಸರ್ ಎಲ್ಲ ಕೆಲವು ಕಡೆ ಅವರು ಕಾಂಗ್ರೆಸ್ ವರ್ಸಸ್ ಜೆ ಪಿನೇ ಇದ್ದಾರೆ ಕಾಂಗ್ರೆಸ್ ವರ್ಸಸ್ ಜನತಾ ದಳನೇ ಇದ್ದಾರೆ ನಾನೇನ್ ಕಾಂಗ್ರೆಸ್ ಜೆಡಿಎಸ್ ಅಲ್ಲ ಜೆಡಿಎಸ್ ಎಕ್ಸ್‌ಪೆಕ್ಟ್ ಮಾಡೋದು ಅತಂತ್ರ ಆದ್ರೆನೇ ನಾವು ಸ್ವತಂತ್ರ ಆಗೋದು ಅಣ್ಣಾ ನೋಡಿ ಸರ್ ಆ ಬೇಡ ಸ್ವತಂತ್ರ ನಾವು ಕ್ಲಿಯರ್ ಮೆಜಾರಿಟಿ ಒನ್ ಟು ತ್ರೀ ನಮ್ಮದು ಮಿಷನ್ಗೆ ನಾವು ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ ಒಂದೂವರೆ ವರ್ಷದಿಂದ ನಮ್ಮದೇ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಪಂಚರತ್ನ ಕಾರ್ಯಕ್ರಮನ ಈ ರಾಜ್ಯದ ಉದ್ದಗಲಕ್ಕೂ ಜನ ಒಪ್ಕೊಂಡಿದ್ದಾರೆ ಇಲ್ಲಿ ಇವ್ರದ್ದೇನು ಲೆಕ್ಕಾಚಾರಗಳು ಇದೆಯೋ ಗೊತ್ತಿಲ್ಲ ಇವ್ರ ಕಾರ್ಯಕ್ರಮಗಳು ಎಷ್ಟು ಮೆಚ್ಚುಗೆ ಆಗಿದೆ ಅವ್ರದ್ದು ಆಡಳಿತ ವಿರೋಧಿ ಎಲೆ ಎಷ್ಟಿದೆ ಅಂತ ಇಲ್ಲಿ ಇಲ್ಲಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಸಿದ್ದರಾಮಯ್ಯ ಅವ್ರ ಕಚ್ಚಾಟಗಳು ಎಷ್ಟು ನಡೀತಾ ಇದೆ ಅಂತ ಹೇಳಿದ್ರೆ ನಮಗೆ ಒಂದು ಒಂದು ಕಾನ್ಫಿಡೆನ್ಸ್ ಇದೆ ನಮ್ಮ ಕಾರ್ಯಕ್ರಮ ಜನ ಒಪ್ಪಿಗೆ ಆದ್ಮೇಲೆ ನಮಗೊಂದು ಕ್ಲಿಯರ್ ಮೈಂಡೆಡ್ ಬರ್ತದೆ ನಾವೇ ಈ ಟಾಪಿಕ್ ಅಲ್ಲಿ ರಮೇಶ್ ಬಾಬು ಅವರೋಗ್ತಾರೆ ಇದೊಂದು ಲಾಸ್ಟ್ ರಿಯಾಕ್ಷನ್ ತಗೊಂಡಿರ್ತೀನಿ ರಮೇಶ್ ಬಾಬು ಅವರೇ ಬಿಜೆಪಿ ಬಿಕ್ಕಟ್ಟನ್ನ ಸಮರ್ಥವಾಗಿ ಜನರ ಮುಂದೆ ಇಡುವಂತ ಒಂದು ಸಾಕಷ್ಟು ಸಾಹಸ ಮಾಡಿದಿರಾ ಒಂದು ಹಂತಕ್ಕೆ ಅವರ ಹಗರಣಗಳು ಫಾರ್ಟಿ ಪರ್ಸೆಂಟ್ ಅನ್ನುವಂಥದ್ದು ಅಕ್ರಮಗಳು ಇದೆಲ್ಲವನ್ನು ಕೂಡ ಮುಂದಿಟ್ಟಿದ್ದೀರಾ ಬಟ್ ಇಲ್ಲಿ ಬಣ ರಾಜಕೀಯ ಅನ್ನುವಂಥದ್ದು ಎಲ್ಲ ಪಕ್ಷದಲ್ಲೂ ಇದ್ದಂತೆ ನಿಮ್ದ್ರಲ್ಲೂ ಕೂಡ ಇದೆ ಬಟ್ ಈಗ ಬೇಕಾಗಿರೋದು ಅಧಿಕಾರ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದನ್ನ ನೋಡುತ್ತೆ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಸಹಮತ ವ್ಯಕ್ತವಾಗಿದೆ ಅಂತ ಅನ್ಕೊಳ್ತೀರಾ ಟಿಕೆಟ್ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮಲ್ಲಿ ಬಣ ರಾಜಕೀಯ ಇಲ್ಲ ಅಂಥೇಳಿ ಆತ್ಮವಂಚನೆ ಮಾಡ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ ನಾನು ಅದನ್ನು ಒಪ್ಕೋತೀನಿ ಆದರೆ ನಮಗಿರ್ತಕ್ಕಂಥ ಅಡ್ವಾಂಟೇಜ್ ಏನಂದರೆ ಇವತ್ತು ಸಿದ್ದರಾಮಯ್ಯರು ಇರಲಿ ಡಿ ಕೆ ಶಿವಕುಮಾರ್ ಇರಲಿ ಪರಮೇಶ್ವರ್ ಸಾವೇ ಇರಲಿ ದಿನೇಶ್ ಗುಂಡೂರಾವ್ ಇರಲಿ ಎಂ ಬಿ ಪಾಟೀಲ್ ಇರಲಿ ಈಶ್ವರ್ ಇರಲಿ ಅವ್ರಿರಲಿ ರಾಮಲಿಂಗಾರೆಡ್ಡಿ ಮತ್ತು ಯಾರೇ ಇರಲಿ ಅವರೆಲ್ಲ ದೇ ಆರ್ ಆಲ್ ಟಾಲ್ ಲೀಡರ್ ಲೀಡರ್ಸ್ ಇನ್ ಕಾಂಗ್ರೆಸ್ ಪಾರ್ಟಿ ಇನ್ಕ್ಲೂಡಿಂಗ್ ಶಾಮನೂರ್ ಶಿವಶಂಕರಪ್ಪನವರು ಇವರೆಲ್ಲರೂ ಸಹ ಒಂದು ಮಾತಲ್ಲಿ ಕಣ್ಸನ್ನಲ್ಲಿ ಹೇಳಿದ್ರೆ ಅವನ್ನ ಕಂಟ್ರೋಲ್ ಮಾಡ ಶಕ್ತಿ ಮಲ್ಲಿಕಾರ್ಜುನ್ ಖರ್ಗೆರವರು ಅಡ್ವಾಂಟೇಜ್ ಇವರಾಗಿರು ಎಸ್ ಎಸ್ ದಿಸ್ ಇಸ್ ದ ಅಡ್ವಾಂಟೇಜ್ ಟು ದ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗೆರವರು ಅವರು ಪಿ ಸಿ ಸಿ ಅಧ್ಯಕ್ಷರಾಗಿ ಈ ನೆಲದಿಂದ ಹೋದವರಾಗಿ ಅವ್ರಿಗೆ ಇಲ್ಲಿನ ಪ್ರತಿಯೊಂದು ಪಲ್ಸ್ ಅವ್ರಿಗೆ ಗೊತ್ತಿದೆ ಸೊ ಯಾವ್ದನ್ನ ಎಲ್ಲಿ ಸರ್ಪಡಿಸ್ಬೇಕು ಯಾರಿಗೆ ವ್ಯತ್ಯಾಸ ಇದೆ ಸರ್ಪಡಿಸ್ಬೇಕು ಈಗಾಗಲೇ ನೀವು ನೋಡ್ತಿದ್ದೀರ ಕಳೆದ ಎರಡು ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಪ್ರತಿಯೊಂದು ಜಂಟಿಯಾಗಿ ಹಂಚಿಕೆ ಮಾಡಿಕೊಂಡು ಕೆಲವು ಕ್ಷೇತ್ರಕ್ಕೆ ಭೇಟಿ ಲಾಬಿ ಮಾಡಿದ್ರು ಕೂಡ ವಾಸ್ತವ ಖರ್ಗೆ ಚೆನ್ನಾಗಿ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸರ್ವೆ ಪ್ರಕಾರ ಕೊಡ್ಬೇಕು ಖಂಡಿತ ನಮ್ಗೆ ಅದು ಅಡ್ವಾಂಟೇಜ್ ಇದೆ ಈಗ ನನ್ ಗೂಪಿಸಮ್ ಇಲ್ಲ ಅಂತ ಹೇಳೋದಿಲ್ಲ ಅದು ಎಲ್ಲಾ ಪಾರ್ಟಿಲೂ ಎಲ್ಲಾ ಸಂದರ್ಭದಲ್ಲೂ ಇರುತ್ತೆ ಜೆಡಿಎಸ್ ಇದೆ ಬಿಜೆಪಿ ಇದೆ ನಮ್ ಪಾರ್ಟಿಲೂ ಇದೆ ನಾನು ಇಲ್ಲಾ ಅಂತ ಹೇಳಲ್ಲ ಆದ್ರೆ ಇವತ್ತಿನ ಮಟ್ಟಿಗೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ಶಮನಗೊಳಿಸಿ ಪಕ್ಷವನ್ನು ಅಧಿಕಾರದ ಹತ್ತ ತಗೊಂಡೋಗ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗಾಗಿ ನಮಗೆ ಈ ಗುಂಪುಗಾರಿಕೆನ ನಮ್ಗೆ ಇಶ್ಯೂನೇ ಅಲ್ಲ ಬಿಜೆಪಿಯ ಪಾಪ ಅನಿವಾರ್ಯ ಅದನ್ನು ಇಟ್ಕೊಂಡು ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೇಳ್ಕೊಳ್ಳಿ ಅವರು ಇವತ್ತು ಕಾರ್ಯಕರ್ತರಿಗೆ ಮತ್ತೆ ಮತದಾರರಿಗೆ ವಿಶ್ವಾಸ ಬಂದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಸ್ ದ ಆಲ್ಟರ್ನೇಟಿವ್ ಆ ನಿಟ್ಟಿನಲ್ಲಿ ನನಗೆ ವಿಶ್ವಾಸ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕದ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಓಕೆ ಥ್ಯಾಂಕ್ ಯು ರಮೇಶ್ ಬಾಬು ಅವರು ಎಷ್ಟೊತ್ತ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಮುಂದಿನ ಟಾಪಿಕ್ ನಮ್ದು ಇಲ್ಲಿ ಮೈತ್ರಿ ಅನ್ನುವಂಥ ವಿಚಾರ ಮುನ್ನೆಲೆಗೆ ತಂದು ಬಿಟ್ಟಿದೆ ಎಸ್ ಡಿ ಪಿ ಐ ಕಾಂಗ್ರೆಸ್ ಮೈತ್ರಿ ಅನ್ನುವಂಥ ವಿಚಾರವನ್ನ ಬಿಜೆಪಿ ಇದು ಒಂದು ನಾಣ್ಯದ ಎರಡು ಮುಖ ಇದ್ದಂತೆ ನೋಡಿ ಹೆಂಗ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಇವರು ಯಾವ ರೀತಿಯಾಗಿ ಮೋಸವನ್ನ ಮಾಡ್ಲಾಗ್ತಾ ಇದೆ ಜನರ ಅಂದ್ರೆ ಮತದಾರರನ್ನ ಮಂಗೂದಿ ಎರಿಸ್ತಾ ಇದಾರೆ ಅಂತೆಲ್ಲ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥ ಪ್ರಶ್ನೆ ಇರುವಂತದ್ದು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೇವೆ ವೆಲ್ಕಮ್ ಬ್ಯಾಕ್ ಮೈತ್ರಿ ಮರ್ಮ ಅನ್ನುವಂತ ವಿಚಾರ ಕರಾವಳಿ ಭಾಗದಲ್ಲಿ ಸ್ಪೆಷಲಿ ಬಿಜೆಪಿ ಒಂದು ಅಸ್ತ್ರ ಸಿಕ್ಕಂತಾಗಿದೆ ಅದು ಟೈಮಿಂಗ್ ನೋಡಿ ಎಲೆಕ್ಷನ್ ಟೈಮ್ ನಲ್ಲಿ ಅಸ್ತ್ರ ಇದು ಕಾಂಗ್ರೆಸ್ ಮತ್ತು ಎಸ್ ಡಿ ಪಿ ಐ ನಡುವೆ ಒಪ್ಪಂದ ಆಗಿದ್ದಂತ ವಿಚಾರ ಅನ್ನೋದು ಮಾತನಾಡ್ತಿದ್ದ ಹಾಗೆ ಬಿಜೆಪಿಗೆ ಒಂದು ದೊಡ್ಡ ಅಡ್ವಾಂಟೇಜ್ ಸಿಕ್ಕಂತಾಗಿದೆ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಬಟ್ ಈ ವಿಚಾರದ ಬಗ್ಗೆ ಶೋಭಾ ಕರಂದ್ಲಾಜ್ ಮಾತನಾಡಿದ್ದಾರೆ ತನಿಖೆ ಆಗಬೇಕು ಈ ಒಪ್ಪಂದ ಅವರ ಹೊಂದಾಣಿಕೆ ರಾಜಕಾರಣ ದೇಶದ ಮುಂದೆ ಅನಾವರಣ ಆಗಿದೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ಅವರ ಹೇಳಿಕೆ ಆ ಹೇಳಿಕೆ ನೋಡ್ಬಿಟ್ಟು ಆಮೇಲೆ ಡಿಬೇಟ್ ಅನ್ನು ಶುರು ಮಾಡ್ತೀನಿ ನಾನು ಎಸ್ ಡಿಪಿಐನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹೇಳ್ತಾರೆ ಕಳೆದ ಬಾರಿ ನಾವು ಇಪ್ಪತ್ತೈದು ಅಭ್ಯರ್ಥಿಗಳನ್ನ ಹಾಕಬೇಕು ಅಂತಿದ್ವಿ ಪಟ್ಟಿ ಮಾಡಿದ್ವಿ ಆದ್ರೆ ಕಾಂಗ್ರೆಸ್ನ ನೇತಾರರ ಕಾಂಗ್ರೆಸ್ಸಿನ ನಾಯಕರ ಕೋರಿಕೆಯ ಮೇರೆಗೆ ನಾವು ಅವರೆಲ್ಲರನ್ನ ವಿಡ್ಡ್ರಾ ಮಾಡ್ಕೊಂಡ್ವಿ ಕೇವಲ ಮೂರು ಜನ ಮಾತ್ರ ಕಣಕ್ಕೆ ಹಾಕಿದ್ವಿ ಅಂದ್ರೆ ಇದರಿಂದ ನಮಗೆ ಅರ್ಥ ಆಗಿರುವಂತದ್ದು ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಅವರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಕ್ಕೆ ಕೆಎಫ್ ಡಿ ಸಹಾಯವನ್ನ ಮಾಡಿರುವಂತದ್ದು ಅವರ ಕೇಸನ್ನ ಬಿ ರಿಪೋರ್ಟ್ ಕೊಟ್ಟಿರುವಂತದ್ದು ಜೈಲಿಂದ ಬಿಡುಗಡೆ ಮಾಡಿರುವಂಥದ್ದು ಎಸ್ ಡಿ ಪಿ ಐ ಜೊತೆ ಹೊಂದಾಣಿಕೆಯ ರಾಜಕಾರಣಕ್ಕಾಗಿ ಅವ್ರು ಮಾಡಿದ್ರು ಒಂದು ಸಮುದಾಯವನ್ನ ಓಲೈಕೆ ಮಾಡೋದಕ್ಕಾಗಿ ಅವ್ರು ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸಿನ ಮತ್ತು ಎಸ್ ಡಿ ಪಿ ಐನ ಸಂಬಂಧದ ಬಗ್ಗೆನೆ ತನಿಖೆ ಆಗಬೇಕು ಚರ್ಚೆ ಆಗಬೇಕು ಜನ ಇದರ ಬಗ್ಗೆ ಅರ್ಥ ಮಾಡ್ಕೋಬೇಕು ಎಸ್ ಡಿ ಪಿ ಐ ಕಾಂಗ್ರೆಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ರಿಯಾಕ್ಷನ್ ಬಂದಿಲ್ಲ ಈವನ್ ಪ್ಯಾನೆಲ್ ಅಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಅವರು ಇದು ಯಾವ ರೀತಿಯಾಗಿ ಮೆಸೇಜ್ ಪಾಸ್ ಆಗುತ್ತೋ ಗೊತ್ತಿಲ್ಲ ಈಗ ಚರ್ಚೆಯನ್ನು ಮಾಡ್ತೀನಿ ಇದನ್ನ ಡಿ ಪಿ ಸರ್ ಕರಾವಳಿ ಭಾಗದಲ್ಲಿ ಸ್ಪೆಷಲಿ ಈ ಮೈತ್ರಿ ವಿಚಾರ ಒಂದು ದೊಡ್ಡ ಅಸ್ತ್ರ ಅಂತೂ ಆಗೇ ಆಗುತ್ತೆ ಬಿಜೆಪಿಗೆ ಯಾವ ರೀತಿಯಾಗಿ ಇದ್ದಿದ್ದಂಥ ಒಂದು ಲೆಕ್ಕಾಚಾರವನ್ನ ಉಲ್ಟಾ ಮಾಡ್ಬಿಡ್ತು ಈ ಮೈತ್ರಿ ವಿಚಾರ ಅನ್ನೋದು ಬಿಕಾಸ್ ಕರಾವಳಿ ಭಾಗದಲ್ಲಿ ಹತ್ತೊಂಬತ್ತು ತಾಲೂಕುಗಳಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಎರಡೆ ಬಟ್ ಈ ಬಾರಿ ಸ್ವಲ್ಪ ಪ್ರತಿಕೂಲ ವಾತಾವರಣ ಇದೆ ಅಂತ ಹೇಳಲಾಗ್ತಿತ್ತು ಬಟ್ ಈ ಟೈಮಿಂಗ್ ಅಲ್ಲಿ ಈ ಒಂದು ಮೈತ್ರಿ ಅನ್ನೋದು ನೆಗೆಟಿವ್ ಆಗ್ಬಹುದ ಕಾಂಗ್ರೆಸ್ಗೆ ಎಸ್ ಡಿ ಪಿ ಐ ಮತ್ತು ನ ವೋ ಬ್ಯಾಂಕ್ ಎರಡು ಒಂದೇ ಎಸ್ ಡಿ ಪಿ ಅವರು ಏನೇ ಹೇಳ್ಕೊಂಡ್ರು ಅವ್ರಿಗೆ ಓಟ್ ಬರೋದು ಕೇವಲ ಮುಸ್ಲಿಂ ಓಟ್ ಮಾಡಿದ ಕಾಂಗ್ರೆಸ್ ಕಾಂಗ್ರೆಸ್ನವರು ಎಷ್ಟು ಕಡೆ ಎಲ್ಲಾ ಮುಸ್ಲಿಂ ಓಟ್ ನಾವೇ ತಗೋತೀವಿ ಅಂತ ಹೇಳ್ತಾರೆ ಆದ್ರಿಂದ ಈಗ ಎಸ್ ಡಿ ಪಿ ಗೆ ಕಾಂಗ್ರೆಸ್ ಮೈತ್ರಿ ಆದ್ರೆ ಕಾಂಗ್ರೆಸ್ಗೆ ಅದರಿಂದ ನೀವು ಸುಮ್ಮನೆ ನೋಡಿದ್ರೆ ಲಾಭ ಆಗ್ಬೇಕು ಆದ್ರೆ ಪರಿಸ್ಥಿತಿ ಹಾಗಿಲ್ಲ ಎಸ್ ಡಿ ಪಿ ಐ ಅನ್ನ ಕಮ್ಯುನಲ್ ಪಾರ್ಟಿ ಅಂತ ಎಲ್ಲಾ ಕಡೆ ಪ್ರಚಾರ ನಡೀತಾ ಇದೆ ಹಾಗೆ ನಡೀತಾ ಇದೆ ಈಗ ಎಸ್ ಡಿ ಪಿ ಐ ಜೊತೆ ಕಾಂಗ್ರೆಸ್ ಅವರು ಸಾರ್ವಜನಿಕವಾಗಿ ಓಪನ್ ಆಗಿ ಮೈತ್ರಿ ಮಾಡ್ಕೊಂಡ್ರೆ ಕಾಂಗ್ರೆಸ್ಗೆ ಅದಕ್ಕೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗೋದ್ ಯಾಕೆಂದ್ರೆ ಬೇರೆ ಮತಗಳ ಧ್ರುವೀಕರಣ ಆಗುತ್ತೆ ಅದು ಅಂತಿಮವಾಗಿ ಬಿಜೆಪಿಗೆ ಸಹಾಯ ಆಗುತ್ತೆ ಕಾಂಗ್ರೆಸ್ನವ್ರು ಯಾಕೆ ಎಸ್ ಡಿ ಪಿ ಮೈತ್ರಿ ಮಾಡ್ಕೋತಾರೆ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಕಾಂಗ್ರೆಸ್ನವ್ರು ಎಸ್ ಡಿ ಪಿ ಎಚ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅದರಿಂದ ನಷ್ಟ ಗ್ಯಾರಂಟಿ ಅದರಿಂದ ಲಾಭ ಏನಾಗಲ್ಲ ಸುಳ್ಳು ಅಂತ ಇನ್ನು ಕಾಂಗ್ರೆಸ್ ಅದಕ್ಕೆ ಮಾತಾಡಕ್ಕೆ ರೆಡಿ ಇಲ್ಲ ಅವರು ಇಲ್ಲ ಅವ್ರು ಯಾವ ಕಾರಣಕ್ಕೆ ಮಾತಾಡ್ತಾ ಇಲ್ಲ ಗೊತ್ತಿಲ್ಲ ಈಗ ಸುಮ್ನೆ ನೋಡಿದ್ರೆ ಸ್ವಲ್ಪ ಆಗುತ್ತೆ ಹೆಲ್ಪ್ ಆಗ್ಬೇಕು ಅವ್ರಿಗೆ ಗುರುತು ಮತ ಹೋದ್ ಬೀದಿ ಸ್ಥಳ ಚುನಾವಣೆಯಲ್ಲಿ ಎಸ್ ಡಿ ಪಿ ಐ ಕ್ಯಾಂಡಿಡೇಟ್ ಹಾಕಿ ಕಾಂಗ್ರೆಸ್ನವರು ಕೆಲವು ಸ್ಥಾನಗಳನ್ನ ಕಡಿಮೆ ಅಂತ ಸೋತಿದ್ರು ಕೆಲವು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಎಸ್ ಡಿ ಪಿ ಐ ಕಾಂಗ್ರೆಸ್ ಅನ್ನ ಸೋತು ಈ ಕಾರಣಗಳಿಂದ ಎಸ್ ಡಿ ಪಿ ಐ ವೋಟ್ ಕಟ್ ಮಾಡುತ್ತೆ ಆದ್ರಿಂದ ಅವ್ರ ಜೊತೆ ಹೋದ್ರೆ ಹೇಳ್ತಾ ಇರಬಹುದು ಆದ್ರೆ ಎಸ್ ಡಿ ಪಿ ಐಪನ್ ಆಗಿ ಅವರು ಎಂಟ್ರಿ ಮಾಡ್ಕೊಂಡ್ರೆ ನಾರಾಯಣ ಸ್ವಾಮಿ ಸರ್ ಈಗ ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿನೇ ಕೊಟ್ಟಂತ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚಿನ ಕೇಸ್ಗಳನ್ನ ವಾಪಸ್ ಪಡ್ಕೊಂಡ್ರು ಸಿದ್ದರಾಮಯ್ಯವರು ಅಂತ ನೀವೇ ಆರೋಪವನ್ನ ಮಾಡ್ತಾ ಇದ್ರಿ ಅದರ ಪ್ರತಿಫಲ ಕೊಡ್ತಾ ಹಾಗಾದ್ರೆ ಎಸ್ ಡಿ ಪಿ ಐ ಹೊಂದಾಣಿಕೆ ಮಾಡ ಮತ್ತೆ ಕೆ ಎಫ್ ಡಿ ಈ ಎಲ್ಲವೂ ಒಂದು ಇದು ಎಲ್ಲ ಒಂದೇ ಸಂಸ್ಥೆಯ ಅಡಿಯಲ್ಲಿ ಇರತಕ್ಕಂತವು ಇವುಗಳು ಯಾವಾಗ್ಲೂ ಕೂಡ ಕಾಂಗ್ರೆಸ್ನ ಜೊತೆಯಲ್ಲಿ ಅದಕ್ಕೇನೆ ಅದು ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಅಂತ ಮೊದಲಿಂದಲೂ ಹೇಳ್ತಿದ್ವಿ ಅದೇ ಕಾರಣದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ನೂರ ಎಪ್ಪತ್ತೈದು ಕೋಮು ಗಲಭೆಗೆ ಸಂಬಂಧ ಸಂಬಂಧಿಸಿದ ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ಪಡೆದ್ಬಿಟ್ರು ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅದಾದ ನಂತರ ಕಳೆದ ಚುನಾವಣೆಯಲ್ಲಿ ಇದೇ ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಇದ್ದಿದ್ದು ಒಂದು ಸಾವಿರದ ಏಳ್ನೂರು ಜನರನ್ನ ಕೇಸ್ಗಳನ್ನ ಅವರು ವಾಪಸ್ ಪಡೆದು ಅವ್ರಿಗೆ ಸಪೋರ್ಟ್ ಮಾಡಿದ್ರಿಂದ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಆದ್ಮೇಲೆ ಅವ್ರ ಏನ್ ಮಾಡಿದ್ರು ಬಿಜೆಪಿಯನ್ನ ದೂರ ಇಡಬೇಕು ಆ ಕಾರಣದಿಂದ ನೀವು ನಮ್ಗೆ ಈ ಸಾರಿ ಎಸ್ ಡಿ ಪಿ ಐನ ಕಾಂಗ್ರೆಸ್ನವ್ರು ಇಷ್ಟ ದಿನ ಬಿಜೆಪಿ ಬಿ ಟಿ ಮಂತ ಇದ್ರು ಆ ಟೈಮ್ ನಲ್ಲಿ ನಿಮಗೆ ಸಿಕ್ಬಿಡ್ತಲ್ಲ ಅಸ್ತ್ರ ಇದು ಅಂತ ಅಲ್ಲಲ್ಲ ಅದು ಕರೆಕ್ಟ್ ಇದೆ ನಾವೇ ಮೊದಲಿಂದಲೂ ಕೂಡ ಈ ಅಪಾದನೆಯನ್ನು ಮಾಡ್ತಾನೆ ಬಂದಿದ್ವಿ ಆದ್ರೆ ಇವತ್ತು ಅವರು ಇವರು ಒಪ್ಪಿರ್ಲಿಲ್ಲ ಅವರು ಏನು ಹೇಳಿರ್ಲಿಲ್ಲ ಈಗ್ಲೂ ಕೂಡ ಬಿಜೆಪಿಯನ್ನ ದೂರ ಇಡಬೇಕು ನಮಗ್ ಸಪೋರ್ಟ್ ಮಾಡಿ ಅಂತ ಅವ್ರನ್ನ ಕೇಳಲಿಕ್ಕೆ ಹೋಗಿದ್ದಾರೆ ಹೋದ ಮೇಲೆ ಅವರು ಈ ರಿಯಾಕ್ಷನ್ ಕೊಟ್ಟು ಕಾಂಗ್ರೆಸ್ನವ್ರ ಜೊತೆ ಸೇರಿದ್ರಿಂದ ನಮ್ಗೆ ಅನ್ಯಾಯ ಆಯ್ತು ಅವರು ಅವರು ನಮ್ಮನ್ನ ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ಬರೀ ಮೂರ್ ಸೀಟ್ ಮಾತ್ರ ಎಲ್ಲಾ ನಾವು ಸಪೋರ್ಟ್ ಮಾಡಿದ್ವಿ ಬಿಜೆಪಿಯನ್ನ ದೂರ ಇಡ್ಲಿಕ್ಕೆ ಪಿ ಐ ನಿಮ್ಗೆ ಏನು ಪ್ರಾಬ್ಲಮ್ ಮಾಡಿಲ್ಲ ಅವ್ರ ಕಾಂಗ್ರೆಸ್ ಕಾಂಗ್ರೆಸ್ನ ಮತ ಬುಟ್ಟಿಗೆ ನಿಮ್ಗೆ ಹೆಂಗ್ ಅಡ್ವಾಂಟೇಜ್ ಇವ್ರನ್ನ ಬಳಸ್ಕೊಂಡು ಅಂತ ನೀವೇ ಮುಟ್ಬಿಡ್ರಿ ಅಂತ ಆರೋಪ ಮಾಡ್ತಾ ಅವ್ರನ್ನ ಪರ್ಸನಲಿ ಮಾತನಾಡಿದಂತ ಸಂದರ್ಭದಲ್ಲಿ ಬಿಜೆಪಿ ಕುತಂತ್ರದಿಂದ ಅವರಿಂದ ಹೇಳಿಕೆ ಕೊಡ್ಸಿದೆ ಅಂತ ನೋಡಿ ನಾನು ಒಂದು ಮಾತು ಹೇಳ್ತೇನೆ ಎಸ್ ಡಿ ಪಿ ಐ ಓಟುಗಳು ಮುಸ್ಲಿಂ ಓಟೇ ಇರಬಹುದು ಆ ಓಟು ಅವ್ರ ಜೊತೆಯಲ್ಲಿ ಸೇರಿದಾಗ ಅವ್ರಗ್ ತಾನೇ ಹೋಗ್ತದೆ ಅದಕ್ಕಾಗಿ ಮಾಡ್ಕೊಂಡಿದ್ರು ಈಗೇನು ಎಸ್ ಡಿ ಪಿ ಐ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ವೋಟ್ ಬರಲ್ಲ ನಾವು ಅವ್ರ ಜೊತೆ ಯಾವುದೇ ಕಾರಣಕ್ಕೆ ಕೈ ಜೋಟ್ರು ಸಾಕಲ್ಲ ನಿಮ್ಮ ಅಭ್ಯರ್ಥಿ ಗೆದ್ದ್ಬಿಡ್ತಾರಲ್ಲಿ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ನೋಡಿ ನನ್ನ ನನ್ನ ಮಾತು ಒಂದು ತಗೊಳ್ಳಿ ನಾವು ಯಾರು ಯಾರ್ ಓಟ್ ಕೇಳ್ತಾರ ನಮ್ಗ್ ಪ್ರಶ್ನೆ ಇಲ್ಲ ಈ ಓಟ್ಗಾಗಿ ಈ ಓಟ್ಗಾಗಿ ಬಲೆ ಹಾಕೋ ಕೆಲಸ ನಾವು ಮಾಡೋದಿಲ್ಲ ಈ ದೇಶದ ಸುಭದ್ರತೆಗಾಗಿ ಈ ದೇಶವನ್ನ ಕಾಪಾಡ್ಲಿಕ್ಕಾಗಿ ಇವತ್ತು ನಾವು ರಾಜಕಾರಣ ಮಾಡ್ತಾ ಇರ್ತಕ್ಕಂತದ್ದು ಸೀಟ್ಗಾಗಿ ವೋಟ್ಗಾಗಿ ಅಲ್ಲ ಅದರಿಂದಾಗಿ ಸೀಟ್ ಗಾಗಿ ವೋಟ್ಗಾಗಿ ನಾಟಕ ಮಾಡೋದು ಕಾಂಗ್ರೆಸ್ ಇವತ್ತ ಅವ್ರ ಬೆತ್ತಲಾಗಿದಾರೆ ಅವ್ರ ಮುಂದೆ ಉತ್ತರ ಕೊಡಕ್ ಆಗ್ತಿಲ್ಲ ರಮೇಶ್ ಅವ್ರ್ ಇಷ್ಟೊತ್ತು ಕೊಡ್ತಿದ್ರು ಈಗ ಈ ಪರಿಸ್ಥಿತಿ ಬಂದ ತಕ್ಷಣ ಅವ್ರ್ ಎತ್ತಿ ಓಡೋದ್ರು ಈಗ ಅವ್ರು ಎದ್ದೋಗತ್ತಿಲ್ಲಾ ಎದ್ದೋಗಿದ್ದಕ್ಕೂ ಎರಡು ಕರೆಕ್ಟ್ ಆಗ್ಬಿಟ್ಟಿದೆ ಚರಣ್ ಗೌಡ್ರು ಲಾಸ್ಟ್ ರಿಯಾಕ್ಷನ್ ಚರಣ್ ಗೌಡ್ರ ನೋಡ್ತಿದ್ರಿ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅನ್ನುವಂತ ಟೈಮ್ ನಲ್ಲಿ ಮೈತ್ರಿ ಅಸ್ತ್ರ ಅನ್ನೋದು ಯಾರಿಗ್ ಪ್ಲಸ್ ಯಾರಿಗ್ ಮೈನಸ್ ಒಂಚೂ ಚೂರು ಟೈಮ್ ತಗೊಂಡ್ಬಿಡಿ ಎಸ್ ಹೇಳಿ ಹೇಳಿ ಈ ದೇಶದಲ್ಲಿ ಬಿ ಜೆ ಪಿ ಅವರು ಇದ್ದಾರಲ್ಲ ಸರ್ ಯಾವುದೇ ಒಂದು ಪಕ್ಷ ಈಗ ಬಹುಜನ ಸಮಾಜ್ ಪಾ ಪಾರ್ಟಿ ಅಂತ ಸ್ಟಾರ್ಟ್ ಆಯಿತು ಏನು ಈ ದೇಶದ ಬಹುಜನ ಸಮಾಜ ವರ್ಸಸ್ ಮೈನಾರಿಟೀಸ್ ಯಾರು ರಿಯಲ್ ಮೈನಾರಿಟೀಸ್ ಇದ್ದಾರೆ ಅವ್ರನ್ನ ಆಚೆ ಇಡಬೇಕು ಅಂತ ಮಾಡಿದ್ದು ಅದನ್ನ ದಲಿತರ ಪಾರ್ಟಿ ಅಂತ ಒಂದು ಅಣೆಪಟ್ಟಿ ಕಟ್ಟಿದ್ರು ನೆಕ್ಸ್ಟು ಯಾವುದೋ ರಾಷ್ಟ್ರೀಯ ಜನತಾದಳು ಅದು ಯಾವುದೋ ಊರು ಪಾರ್ಟಿ ಅಂದರು ನೆಕ್ಸ್ಟು ಜಾತ್ಯಾತೀತ ಜನತಾದಳು ಆ ನೇಮ್ ನೋಡಿ ಬ್ಯೂಟಿ ಅದನ್ನು ಒಕ್ಕಲಿಗಿರ್ ಪಾರ್ಟಿ ಅಂದರು ಇವ ಮೇಲೆ ಒಂದೊಂದು ಈಗ ಸೋಷಿಯಲ್ ಬಿಜೆಪಿ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಫೌಂಡರ್ ಮುಸ್ಲಿಂ ಅಂದಿದ ತಕ್ಷಣ ಮುಸ್ಲಿಂ ಪಾರ್ಟಿ ಅಂದ್ರು ಬಿಜೆಪಿ ಬಂದು ಲಕ್ನೋ ಮತ್ತೆ ಗುಜರಾತಿ ಬ್ರಾಹ್ಮಣರು ಅದು ಹೆಂಗ್ ಹಿಂದೂ ಪಾರ್ಟಿ ಆಯ್ತು ಗೊತ್ತಿಲ್ಲ ಇವ್ರು ಒಂದೊಂದು ಪಾರ್ಟಿಗಳಿಗೆ ಹಣೆ ಪಟ್ಟಿ ಹಾಕ್ತಾರೆ ಈಗ ಇವ್ರಿಗೆ ಉತ್ತರ ಪ್ರದೇಶಕ್ಕೆ ಎಲ್ಲಿ ಬೇಕಾದ್ರೆ ಓ ವೈಸಿ ಬಿಟಿಮಿ ಇವ್ರದೇ ಇಲ್ಲಿ ಇವತ್ತು ಇಲ್ಲಿ ಗೆಲಿಬೇಕಾದ್ರೆ ಎಸ್ ಡಿ ಪಿಐ ಗೆ ಪಾರ್ಟ್ನರ್ಶಿಪ್ ಇವ್ರದೇ ಪಿ ಎಫ್ ಐನು ಆರ್ ಎಸ್ ಎಸ್ ಏನ್ ಡಿಫರೆನ್ಸ್ ಇದೆ ಸರ್ ಎರಡು ಕೋಮುವಾದ ಸೃಷ್ಟಿ ಮಾಡಂತದೆ ಇವರು ಕೋಮುವಾದಿಗಳೇ ಕಾಂಗ್ರೆಸ್ ಕೋಮುವಾದಿಗಳೇ ಇಲ್ಲಿ ಇವ್ರಿಬ್ರಲ್ಲಿ ಕೋಮುವಾದ ತುಂಬಿ ಕೋಮುವಾದ ತುಂಬಿ ಔರವರ ಅನುಕೂಲಕ್ಕೆ ತಕ್ಕಂತೆ ಸಮಿತನೆಗಳನ್ನು ಬಳಸ್ಕೊಂಡು ನೀವು ಕೂಡ ಕಾಂಗ್ರೆಸ್ನವರ ಜೊತೆಯಲ್ಲಿ ಕೈಜೋಡಿಸೋರೆ ನೀವು ಸಮಯದ ಓಕೆ ಸರ್ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದರ ಪಾರ್ಟಿ ಇರುವಂತ ನಮ್ಮ ಫುಟ್‌ಬಾಲ್ನಲ್ಲಿ ಜಾಯಿನ್ ಆಗಿದ್ದಕ್ಕೆ ಡಿಪಿ ಚರಣ್ ಗೌಡ್ರೆ ಸಲವಾದಿ ನಾರಾಯಣ್ ಸ್ವಾಮಿ ಅವರ ಮೂರ್ ಜನಕ್ಕೂ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತಿರಿ ಅದನ್ನ ಗಮನಿಸ್ಕೊಳ್ಳಿ ಬಿಡಿಪಿ ಜೊತೆ ಇದ್ರಲ್ಲ ಬಿಜೆಪಿ ಅವರು ಅದೋ ಆತ್ಮವೋಕ್ನ ಆಗಬೇಕು ಸರ್ ಮುಕ್ಷಣ ಸರ್ ಥ್ಯಾಂಕ್ ಯು ಇಷ್ಟೋ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಇವತ್ತಿನ ಟು ದ ಪಾಯಿಂಟ್ ನೋಡ್ತಾರೆ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು